ಪ್ರಚಲಿತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ಎಸ್, ಇವತ್ತು ಪ್ರಚಲಿತದಲ್ಲಿ ನಾವು ಮಾತಾಡಲಿಕ್ಕೆ ಇರುವಂಥ ವಿಶೇಷ ಏನು ಅಂದರೆ ವಿದ್ಯಾರ್ಥಿ ಸಂಘಟನೆಯ ಅಂಕುಶ ಅನ್ನುವಂಥದ್ದು. ವಿದ್ಯಾರ್ಥಿ ಸಂಘಟನೆಗೆ ಈಗಾಗಲೇ ಅಂಕುಶ ಹಾಕಬೇಕು ಅನ್ನೋದು ಸರ್ಕಾರ ಯೋಚನೆ ಮಾಡಿದೆ. ಅದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮಾತಾಡಲಿಕ್ಕೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಉಪನ್ಯಾಸಕರಾಗಿರುವಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು ಬೊಕ್ಕಪಟ್ಟಣ ವಾಸುದೇವ ಬೆಳ್ಳೆ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಎಸ್, ಈಗಾಗಲೇ ನೀವು ನೋಡಿರ್ಬೋದು ವಿದ್ಯಾರ್ಥಿಗಳ ಒಂದು ಸಂಘಟನೆಗಳಿಗೆ ಅಂಕುಶ ಹಾಕಬೇಕು ಅಂತ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಅದರ ಪೂರ್ವ ಉದ್ದೇಶವಾಗಿ ಇವತ್ತೊಂದು ವರದಿಯನ್ನು ನೀವು ನೋಡಿರ್ಬೋದು ಎಲ್ಲ ಮಾಧ್ಯಮಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ. ಹೇಗೆ ಅನಿಸ್ತಾ ಇದೆ, ಇದೊಂದು ಉತ್ತಮ ಒಂದು ವರದಿ ಅಥವಾ ಹೇಗೆ ಅನಿಸ್ತಾ ಇದೆ ಇದರ ಬಗ್ಗೆ ತಾವು? ಇದರ ಬಗ್ಗೆ ನನಗೆ ಆ ವರದಿಯಲ್ಲಿ ದೀರ್ಘವಾದಂಥ ವರದಿ ಏನಿದೆ ಅಂತ ನಮ್ಗೆ ಇನ್ನು ತಿಳಿಯಬೇಕಾಗಿದೆ. ಪತ್ರಿಕೆಯನ್ನು ನೋಡಿದ ಪ್ರಕಾರ ವಿದ್ಯಾರ್ಥಿ ಸಂಘಟನೆಗಳು ಶಾಲಾ ಆವರಣದಲ್ಲಿ ಮತ್ತು ಕಾಲೇಜು ಆವರಣದಲ್ಲಿ ವಿವಿಧ ಚಟುವಟಿಕೆಗಳಲ್ಲಿ ರಾಜಕೀಯ ಪ್ರೇರಿತವಾದ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಕ್ಕೆ ಅಂಕುಶ ಆಗಬೇಕು ಅನ್ನುವಂಥದ್ದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದ ತನ್ವೀರ್ ಶೇಟ್ ಅವರು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದು ಬಹಳ ಮುಖ್ಯವಾಗಿ ಚರ್ಚಾಸ್ಪದವಾದ ವಿಚಾರ ಮತ್ತು ಸ್ವಲ್ಪ ವಿವಾದಾತ್ಮಕ ಅಂತ ಹೇಳ್ಬೋದು. ಯಾಕಂತಂದ್ರೆ ವಿದ್ಯಾರ್ಥಿ ಸಂಘಟನೆ ಅನ್ನುವಂಥದ್ದು ಇವತ್ತು ನಿನ್ನೆಯ ಸಂಘಟನೆಗಳಿಂದಲೂ ಮತ್ತು ಸ್ವಾತಂತ್ರ್ಯ ಹೋರಾಟ ಕಾಲಘಟ್ಟಗಳಲ್ಲೂ ವಿದ್ಯಾರ್ಥಿ ಸಂಘಟನೆಗಳು ಭಾರತೀಯ ಸಮಾಜ ವ್ಯವಸ್ಥೆಯಲ್ಲಿ ಮತ್ತು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿ ಬಂದಿದ್ದಾವೆ ಮತ್ತು ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾವೆ. ಸೊ ಈ ದಿಸೆಯಲ್ಲಿ ಅದರ ಸಾಧಕ ಬಾಧಕಗಳನ್ನು ನಾವು ಪರಿಶೀಲನೆ ಮಾಡ್ಬೋದು. ಆದರೆ ವಿದ್ಯಾರ್ಥಿ ಸಂಘಟನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವ ಅಥವಾ ಕೊನೆಗೊಳಿಸುವಂಥ ಯೋಚನೆ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾವು ಜಿಜ್ಞಾಸೆಯನ್ನು ಮಾಡಬೇಕಾಗುತ್ತೆ. ಭಾಳ ಮುಖ್ಯವಾಗಿ ನಮ್ಮ ಹಿನ್ನೆಲೆ ನೋಡಿದರೆ, ನಮ್ಮ ಸ್ವಾತಂತ್ರ್ಯ ಹೋರಾಟ ಕಾಲಘಟ್ಟಗಳಲ್ಲಿ ನೋಡಿದರೆ ವಿದ್ಯಾರ್ಥಿ ಸಂಘಟನೆಯ ಒಂದು ದೊಡ್ಡ ಕೊಡುಗೆ ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ನಾವು ನೋಡಿದ್ದೇವೆ. ಬಹುಶಃ ನಮಗೆ ಈ ದೇಶದ ಮಹಾನ್ ನಾಯಕರು ಅಂತ ಹೇಳುವಂಥ ಪ್ರಧಾನಿಯೂ ಸೇರಿದಂತೆ, ನಮ್ಮ ಪೂರ್ವ ಪ್ರಧಾನಿಯೂ ಸೇರಿದಂತೆ ಹಲವಾರು ಜನ ನಾಯಕರು ಅವರು ವಿದ್ಯಾರ್ಥಿಗಳಾಗಿ ವಿದ್ಯಾರ್ಥಿ ಸಂಘಟನೆಯಿಂದಲೇ ಬೆಳೆದು ನಾಯಕತ್ವವನ್ನು ಗಳಿಸ್ಕೊಂಡು ಬಂದದ್ದು ಮತ್ತು ಅವರು ರಾಜಕೀಯ ನೇತಾರರಾಗಿ ಬೆಳೆದಂಥದ್ದು. ಹಾಗಾಗಿ ಒಂದು ದೇಶಕ್ಕೆ ವಿದ್ಯಾರ್ಥಿ ಸಂಘಟನೆಗಳು ಬೇಕು ಮತ್ತು ಅವುಗಳು ಬಹಳ ಸಕಾರಾತ್ಮಕ ವಿದ್ಯಾರ್ಥಿ ಸಂಘಟನೆಗಳಾಗಿರಬೇಕು ಮತ್ತು ಅವುಗಳ ಧ್ಯೇಯೋದ್ದೇಶಗಳು ಉತ್ತಮವಾಗಿರಬೇಕು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಏನಾಯಿತು, ಯಾವಾಗ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದರು ಆ ನಂತರ ನಮ್ಮಲ್ಲಿ ವಿದ್ಯಾರ್ಥಿಗಳ ಸಂಘಟನೆ ಹೆಚ್ಚು ರಾಜಕೀಯ ಪ್ರೇರಿತವಾಗಲಿಕ್ಕೆ ಶುರುವಾದ ಕಾರಣ ಏನಂತಂದರೆ ಮತದಾನದ ವಯಸ್ಸನ್ನು ಇಳುವಿಕೆ ಮಾಡಿದ್ದು. 21 ವರ್ಷದ ವಯಸ್ಸಿನ ಮತದಾರರು ವರ್ಷಕ್ಕೆ ಮತದಾನ ಪದ್ಧತಿಯನ್ನು 18 ವರ್ಷಕ್ಕೆ ಅವರು ಮಾಡಿದರು. ಯಾಕೆಂದರೆ ಅವರ ಉದ್ದೇಶ ಡೆಮೊಕ್ರಾಟಿಕ್ ಆಗಿ ಈ ದೇಶದಲ್ಲಿ ವಿದ್ಯಾರ್ಥಿಗಳು ಬಹಳ ಬೇಗನೆ ಪ್ರಜಾಪ್ರಭುತ್ವ ತಿಳುವಳಿಕೆಯನ್ನು ಅರಿವನ್ನು ಮತ್ತು ಮೌಲ್ಯಗಳನ್ನು ಬೆಳೆಸ್ಕೊಳ್ಬೇಕೇನು ಅಂತ. ಆದರೆ ಭಾರತ ದೇಶದಲ್ಲಿ ಏನಾಯಿತು, ಅದರ ನಕಾರಾತ್ಮಕ ವಿಚಾರಗಳು ನಮಗೆ ಹೆಚ್ಚು ಕಂಡು ಬರ್ತಾ ಇದೆ. ಯಾಕೆಂತಂದರೆ ಅವರಿಗೆ ಇದ್ದಂಥ ರಾಜಕೀಯ ಚಟುವಟಿಕೆಗಳು ಕ್ಯಾಂಪಸ್ನ ಹೊರಗಿದ್ದಂಥದ್ದು, ಆ ನಂತರ PUC ನಂತರ ವಿದ್ಯಾರ್ಥಿಗಳು ರಾಜಕೀಯಕ್ಕೆ ತಯಾರಾಗುವ ಸದಸ್ಯರಾದ್ರಿಂದ ಮತದಾರರಾಗುವಂಥ ಒಂದು ವಯಸ್ಸನ್ನು ಪಡೆಯೋದ್ರಿಂದ ರಾಜಕೀಯವು ನೇರವಾಗಿ ಕ್ಯಾಂಪಸ್ನೊಳಗೆ ಪ್ರವೇಶ ಪಡೆಯುವಂಥ ಒಂದು ವಿದ್ಯಮಾನ, ಅದನ್ನೊಂದು ನಕಾರಾತ್ಮಕ ವಿದ್ಯಮಾನ ಅಂತಲೇ ನಾವು ಕರೀಬೋದು. ಸೊ ಈ ದೃಷ್ಟಿಯಲ್ಲಿ ಈ ವಿಚಾರವನ್ನು ನಾವು ಚರ್ಚೆ ಮಾಡಬೇಕಾಗ್ತದೆ, ಅದರ ಸಾಧಕ ಬಾಧಕನ ಚರ್ಚೆ ಮಾಡಬೇಕಾಗ್ತದೆ. ನಾವು ದಕ್ಷಿಣ ಕನ್ನಡದಲ್ಲಿ ಗಮನಿಸ್ಬೋದು, ನೀವು ಹಲವಾರು ಸಂದರ್ಭದಲ್ಲಿ ಹಲವಾರು ಕಾಲೇಜುಗಳಲ್ಲಿ ರಾಜಕೀಯ ಪ್ರೇರಿತವಾದ ಸಂಘಟನೆಗಳು ನೇರ ಹೇಳಿಕೊಳ್ಳದಿದ್ದರೂ ಕೂಡ ರಾಜಕೀಯ ಪ್ರೇರಿತ ಸಂಘಟನೆಗಳ ನಡುವೆಯೇ ವಿದ್ಯಾರ್ಥಿ ಸಂಘಟನೆ ಚುನಾವಣೆಗಳು ನಡೆಯುವುದನ್ನು ಗಮನಿಸ್ತೇವೆ. ಅದು ಒಂದು ಕಡೆಗೆ ಒಂದು ಕಾಂಗ್ರೆಸ್ನ ಗುಂಪು ಆದರೆ ಇನ್ನೊಂದು ಕಡೆ BJP ಗುಂಪು, ಇನ್ನೊಂದು ಕಡೆ ಇನ್ಯಾವುದೋ ಒಂದು ಗುಂಪು ಪಕ್ಷಗಳ ಗುಂಪು, ಅವುಗಳಿಂದ ಫೈನಾನ್ಸನ್ನು ಪಡ್ಕೊಂಡಿರುವಂಥದ್ದು, ಅವುಗಳಿಂದ ತಿಳುವಳಿಕೆಯನ್ನು ಪಡುವಂಥದ್ದು ಅಥವಾ ರಾಜಕೀಯ ಬೆಂಬಲವನ್ನು ಅವರಿಂದ ಪಡೆದಿರುವಂಥದ್ದು, ಅವುಗಳು ಪರಸ್ಪರ ಕ್ಯಾಂಪಸ್ನೊಳಗಡೆ ಸಂಘರ್ಷಕ್ಕೆ ಈಡಾಗುವಂಥದ್ದನ್ನು ಗಮನಿಸ್ತೀವಿ. ಅವುಗಳ ಹಿಂದ್ಗಡೆ ಹಲವಾರು ರಾಜಕೀಯ ಸ್ಥಳೀಯ ನಾಯಕರ, ಅದು ಯಾವುದೇ ಪಕ್ಷ ಇರ್ಬೋದು, ಸ್ಥಳೀಯ ನಾಯಕರ ಕುಮ್ಮಕ್ಕು ಪ್ರೇರಣೆ ಮತ್ತು ಪ್ರೋತ್ಸಾಹ ಇರುವುದು ನಮಗೆ ಅದು ಗೊತ್ತೇನಲ್ಲ, ಜಗಜ್ಜಾಹಿರವಾಗಿರುವಂತಹ. ಆದ್ರೆ ಇದರಲ್ಲಿ ಮಾರಕ ಏನಂದ್ರೆ ಈಗಾಗಲೇ ನೀವು ಸಂಘಟನೆಗಳನ್ನು ದುರುಪಯೋಗ ಪಡಿಸ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳು, ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಕಡಿವಾಣ ಹಾಕುವುದಾದ್ರೆ ಯಾವ ರೀತಿಯ ಒಂದು ಕ್ರಮಗಳನ್ನು ಕೈಗೊಂಡ್ರೆ ಒಳ್ಳೆಯದು ಅಂತ ತಮ್ಮ ಅನಿಸಿಕೆ? ನಾನು ಫಸ್ಟ್ ಆಫ್ ಆಲ್ ಹೇಳುವುದೇನಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಒಂದು ಅರಿವು ಬೇಕು. ವಿದ್ಯಾರ್ಥಿ ಸಂಘಟನೆ ಅಂತ ಹೇಳಿದರೆ ಅದಕ್ಕೊಂದು ಒಂದು ಮೂಲಭೂತವಾದ ಚೌಕಟ್ಟಿದೆ. ಅದಕ್ಕೆ ವಿದ್ಯಾರ್ಥಿ ಸಂಘಟನೆ ಕೆಲವು ನೀತಿ ನಿಯಮಾವಳಿಗಳಿವೆ. ಶೈಕ್ಷಣಿಕ ವ್ಯವಸ್ಥೆ ಅನ್ನೋದು ರಾಜಕೀಯದಿಂದ ಒಂದು ಪ್ರತ್ಯೇಕವಾದ ಒಂದು ನ್ಯೂಟ್ರಲ್ ಆದಂಥ ಒಂದು ವ್ಯವಸ್ಥೆ. ಅಲ್ಲಿ ಏನಾಗಬೇಕು ಅಂದರೆ ಶೈಕ್ಷಣಿಕ ಚಟುವಟಿಕೆ ನಡೆಯಬೇಕು, ಓದು ಬರಹ ಪರೀಕ್ಷೆ ಮೌಲ್ಯಮಾಪನ ಸಂಶೋಧನೆ ಮತ್ತು ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಪೇರೆಂಟ್ಸ್ಗಳ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಮತ್ತು ಆ ವಿದ್ಯಾರ್ಥಿಗಳು ದೇಶದ ರಾಜ್ಯದ ಆಗುಹೋಗುಗಳ ಬಗ್ಗೆ ಹೆಚ್ಚು ತಿಳುವಳಿಕೆ ಪಡೆಯುವಂಥ ಉಪನ್ಯಾಸಗಳನ್ನು ಕೇಳಬೇಕು.
ಅದು ಹೊರತುಪಡಿಸಿ ವಿದ್ಯಾರ್ಥಿಗಳು ಒಂದು ರಾಜಕೀಯ ಪಕ್ಷದ ಒಂದು ಮುಖವಾಣಿಯಾಗಿ ಕೆಲಸ ಮಾಡುವುದಿಲ್ಲ, ಅಲ್ಲಿ ಸಮಸ್ಯೆ ಮೂಲ ಸೃಷ್ಟಿಯಾಗ್ತದೆ. ಸೊ ಆ ದೃಷ್ಟಿಯಲ್ಲಿ ನಾನು ಹೇಳೋದಾದರೆ ಈ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಒಂದು ಸರ್ಕಾರ ಯೋಚನೆ ಮಾಡಬೇಕು, ವಿಶೇಷವಾಗಿ ಕಾಲೇಜಿನ ಆಡಳಿತ ಮಂಡಳಿಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳಿಗೆ ಕೂಡ ಜವಾಬ್ದಾರಿ ಇದೆ. ನಮ್ಮ ವ್ಯಾಪ್ತಿ ಏನು, ಒಂದು ವಿದ್ಯಾರ್ಥಿ ಸಂಘಟನೆಗೆ ಏನು ವ್ಯಾಪ್ತಿ ಇದೆ, ವಿದ್ಯಾರ್ಥಿ ನಾಯಕ ಆದರೆ ಅವನು ಕಾಲೇಜಿನ ವಿದ್ಯಾರ್ಥಿಗಳ ರೆಪ್ರೆಸೆಂಟೇಟಿವ್, ಅವನು ನಾಯಕ ಆಗ್ತದೆ. ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಅವನು ಮುಂದಿಡುವಂಥದ್ದು, ಬೆಳಕಿಗೆ ತರುವಂಥದ್ದು, ಅದಕ್ಕೆ ಪರಿಹಾರ ಹುಡುಕುವಂಥದ್ದು ವಿದ್ಯಾರ್ಥಿ ನಾಯಕರ ರಕ್ಷಣೆ ಆಗಿರುತ್ತೆ. ಅದನ್ನು ಹೊರತುಪಡಿಸಿ ವಿದ್ಯಾರ್ಥಿ ತನ್ನದಲ್ಲದ, ತನಗೆ ಈಗಿನ ವಯಸ್ಸಿಗೆ ಸಕಾಲಿಕವಲ್ಲದ ಅಥವಾ ಪ್ರಸ್ತುತವಲ್ಲದ ವಿಚಾರಗಳನ್ನು ಹೊರಗಿಂದ ತಂದು ಕ್ಯಾಂಪಸ್ ಒಳಗಡೆ ತುಂಬಿದಾಗ ಸಮಸ್ಯೆ ಸೃಷ್ಟಿಯಾಗುತ್ತೆ. ಹಾಗಾಗಿ ಒಂದು ವಿದ್ಯಾರ್ಥಿ ಸಂಘಟನೆಯ ಅಗತ್ಯದ ಬಗ್ಗೆ ನನ್ನ ತಕರಾರು ಏನು ಇಲ್ಲ. ವಿದ್ಯಾ ಸಂಘಟನೆಗಳು ಬೇಕಾಗ್ತದೆ, ಯಾಕಂದ್ರೆ ವಿದ್ಯಾರ್ಥಿಯನ್ನು ಪ್ರತಿನಿಧಿಸುವ ವಿದ್ಯಾರ್ಥಿ ನಾಯಕನಾಗಿರ್ಬೇಕು, ರಾಜಕೀಯ ವ್ಯಕ್ತಿ ಪ್ರತಿನಿಧಿಸ್ಲಿಕ್ಕೆ ಆಗಲ್ಲ. ಆಯಾ ಒಂದು ಕಾರ್ಮಿಕ ಸಂಘಟನೆಯ ಪ್ರತಿನಿಧಿ ಕಾರ್ಮಿಕ ಸಂಘಟನೆಯಿಂದ ಬಂದವನಾಗಿರ್ಬೇಕು, ಯಾಕಂದ್ರೆ ಅವನಿಗೆಲ್ಲ ಗೊತ್ತಿರ್ತದೆ, ಅವನು ಸರಿಯಾದಂತ ಒಂದು ಸೇತುವೆಯ ಕೆಲಸ ಮಾಡ್ತಾನೆ. ವಿದ್ಯಾರ್ಥಿ ಸಂಘಟನೆ ನಾಯಕರ ಕೆಲಸ ಏನಾಗುತ್ತೆ ಅಂತಂದ್ರೆ ಪ್ರಾಂಶುಪಾಲರು, ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿಗಳ ನಡುವೆ ಅವರೊಂದು ಸೇತುವೆಯಾಗಿ ಒಂದು ಲಿಂಕ್ ಆಗಿ ಕೆಲಸ ಮಾಡುವಂಥದ್ದು ವಿದ್ಯಾರ್ಥಿ ನಾಯಕರ ಲಕ್ಷಣ. ಆ ಮೂಲಕ ಅವರು ತಮ್ಮ ಹದಿಹರೆಯದಲ್ಲಿ ಅಥವಾ ಯೂತ್ ಈ ಹಂತದಲ್ಲಿ ಬೆಳವಣಿಗೆ ಹೊಂದಿ ಆಮೇಲೆ ಕಾಲೇಜ್ ಶಿಕ್ಷಣ, ತನ್ನ ಉನ್ನತ ಶಿಕ್ಷಣ ಮುಗಿದ ಮೇಲೆ ಹೊರಗೆ ಬಂದ ಮೇಲೆ ರಾಜಕೀಯವಾಗಿ ಅವರು ಪಾಲ್ಗೊಳ್ಬಹುದು. ಇದು ಏನಾಗುತ್ತದೆ ಅಂತಂದರೆ, ಒಂದು ತನ್ನ ಈ ರಾಜಕೀಯ ವಿದ್ಯಾರ್ಥಿ ನಾಯಕನ ಸಂದರ್ಭದಲ್ಲಿ ಅವನು ತನ್ನದ ಅಲ್ಲದ ಒಂದು ವಿಚಾರವನ್ನು ತಂದಾಗ ಅವನ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ಅವನಿಗೆ ಆಗೋದಿಲ್ಲ. ಅವನು ವಿದ್ಯಾರ್ಥಿಗಳ, ಹಾಗಂತೇಳಿ ನಮ್ಮ ಸಂಘಟನೆಗಳು ವಿದ್ಯಾರ್ಥಿಗಳಲ್ಲ ಸಮಸ್ಯೆಯನ್ನು ವಿದ್ಯಾರ್ಥಿಗಳ ಸಮಸ್ಯೆ ಚರ್ಚೆ ಮಾಡ್ತಾ ಇಲ್ಲ ಅಂತಲ್ಲ. ಉದಾಹರಣೆಗೆ ಈಗ ಶುಲ್ಕ ಏರಿಕೆ ಆದಾಗ, ವಿದ್ಯಾರ್ಥಿಗಳಿಗೆ ತೊಂದರೆ ಆದಾಗ, ಸರ್ಕಾರ ಏನಾದರೂ ನೀತಿ ನಿಯಮಗಳು ತಂದಾಗ ಸಾಧಕ ಬಾಧಕಗಳಿಗೆ ಚರ್ಚೆ ಮಾಡ್ತಾರೆ. ಆದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಗಮನಿಸಿದಾಗ ಈಗ ಎರಡು ರಾಜಕೀಯ ಪಕ್ಷಗಳ ಗುಂಪುಗಳಾಗಿ ವಿದ್ಯಾರ್ಥಿಗಳು ನಮ್ಮ ಮುಂದೆ ನಿಲ್ತಾ ಇರೋದು ಬಹಳ ಬೇಸರದ ಮತ್ತು ವಿಪರ್ಯಾಸ ಸಂಗತಿ ಅಂತ ನಾನು ಹೇಳುವಂಥದ್ದು. ಪ್ರತಿ ಈಗ ನೀವು ನೋಡಿರ್ಬೋದು, ಪ್ರತಿ ಒಂದು ಏನೋ ಒಂದು ಕಾಲೇಜುಗಳ ವಿಚಾರದಲ್ಲೇ, ಸಣ್ಣ ಪುಟ್ಟ ವಿಚಾರದಲ್ಲಿ ಅದು ಅಲ್ಲೇ ವಿದ್ಯಾರ್ಥಿ ಆಗುವ ವಿಚಾರವನ್ನು ಕ್ಯಾಂಪಸ್ಸಿಂದ ಹೊರಕ್ಕೆ ಹೋಗಿ ಪ್ರತಿಭಟನೆ ನಡೆಸಿ ಕಾಲೇಜು ಬಹಿಷ್ಕರಿಸಿ ಇದೆಲ್ಲ ಬೀದಿ ರಂಪಾಟ ಮಾಡುವಂಥದ್ದು ತಾವು ನೋಡ್ತಾ ಇದ್ದೀರಿ. ಹಲವು ಸಂಘಟನೆಗಳಲ್ಲಿ ಇದಕ್ಕೆ ಕುಮ್ಮಕ್ಕು ಇದೆ. ಇದೆಲ್ಲವನ್ನು ನೋಡಿದಾಗ ಶಾಲಾ ಮಂಡಳಿಗಳು ಯಾವ ರೀತಿಯಲ್ಲಿ ಆ ಹತೋಟಿಗೆ ಮಾಡುವಂಥ ಕ್ರಮಗಳಿಗೆ ಮುಂದಾಗತ್ತೆ ಅನ್ನುವಂಥದ್ದು. ಸೊ ಶಾಲಾ ಮಂಡಳಿಗಳು ಮತ್ತು ಕಾಲೇಜಿನ ಪ್ರಾಂಶುಪಾಲರು ಅಥವಾ ಪ್ರಿನ್ಸಿಪಾಲ್ಗಳು ಇರ್ಬೋದಲ್ಲ, ವಿದ್ಯಾರ್ಥಿಗಳ ಡಿಮಾಂಡ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟದ್ದೇ ಅನ್ನೋದನ್ನು ಪರಿಶೀಲನೆ ಮಾಡಬೇಕು. ಏನಾಗುತ್ತೆ, ಕೆಲವೊಮ್ಮೆ ಪಬ್ಲಿಕ್ ಒಪಿನಿಯನ್ ಅನ್ನು ಇಲ್ಲಿ ತಂದು ಅದಕ್ಕೆ ಆಸ್ಪದ ಕೊಡಬಾರದು. ಒಂದು ಕಟ್ಟುನಿಟ್ಟಿನ ಒಂದು ವ್ಯವಸ್ಥೆಯನ್ನು, ಒಂದು ಶಿಸ್ತು ಪಾಲನೆಯನ್ನು ಮಾಡಬೇಕಾಗತ್ತೆ. ಅವನು ತಂದಂಥ ವಿಷಯದ ಚೌಕಟ್ಟು ಮತ್ತು ಮೂಲ ಯಾವುದು ಅಂತ ಪರಿಶೀಲನೆ ಮಾಡಿ ಅದಕ್ಕೆ ಮಾತ್ರ ಸ್ಕೋಪ್ ಕೊಡಬೇಕಾಗುತ್ತೆ. ಮತ್ತು ನಾವು ರಾಜಕಾರಣಿಗಳಿಗೂ ಹೇಳಬೇಕಾದ ಕಿವಿ ಮಾತೇನಂತಂದ್ರೆ, ವಿದ್ಯಾರ್ಥಿಗಳನ್ನು ತಮ್ಮ ಉದ್ದೇಶಕ್ಕಾಗಿ ಬಳಸ್ಕೋಬಾರದು. ಯಾಕೆ ಏನಾಗುತ್ತದೆ ಅಂತಂದ್ರೆ, ಎಷ್ಟೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನಕ್ಕೆ ಸಂಬಂಧಪಟ್ಟ, ವಿದ್ಯಾರ್ಥಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿ ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ತಂದಾಗ ಅವ್ರು ಏನಾಗ್ತಾರೆ, ಕೆಲವು ಸಂದರ್ಭದಲ್ಲಿ ದಾರಿ ತಪ್ಪುವಂಥ ಪರಿಸ್ಥಿತಿ ಇರುತ್ತೆ, ಅವರ ಬದುಕನ್ನು ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ, ಯಾವುದೋ ರಾಜಕೀಯ ಶಕ್ತಿಯ ಕೆಂಗಣಿಗೆ ಕಾರಣ ಆಗುವಂಥದ್ದು ಪರಿಸ್ಥಿತಿ ಇರುತ್ತೆ. ಆ ಮೂಲಕ ಅವರು ದೈಹಿಕವಾಗಿ ಹಾನಿಯನ್ನು ಒಳಗಾಗುವಂಥ ಹಲ್ಲೆಗೊಳಗಾಗೋದನ್ನು ಕಾಣ್ತೀವಿ. ಹಾಗೆ ಹೇಳಿದ ಹಾಗೆ ಎಲ್ಲ ವಿಚಾರಗಳು ರಾಜಕೀಯ ರಹಿತ ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದ್ರೆ ಯಾವುದೇ ಒಂದು ಶೈಕ್ಷಣಿಕ ವಿಚಾರಕ್ಕೂ ರಾಜಕೀಯ ಇಚ್ಛಾಶಕ್ತಿಯಿಂದ ಅಥವಾ ರಾಜಕೀಯ ನಿಲುವಿನಿಂದ ಬಂದಿರ್ತದೆ. ನಮ್ಮ ಶಿಕ್ಷಣ ವ್ಯವಸ್ಥೆ ನೀತಿ ನಿಲವ ನಿಯಮಾವಳಿಗಳು ಕೂಡ ಒಂದು ರಾಜಕೀಯ ಸಂಘಟನೆಯಿಂದ, ರಾಜಕೀಯ ಪಕ್ಷದ ಸರ್ಕಾರದಿಂದ ಬಂದಿರುತ್ತೆ. ಅದನ್ನು ನಿಷ್ಪಕ್ಷಪಾತವಾಗಿ ಚರ್ಚೆ ಮಾಡುವಂಥ ಒಂದು ವಿದ್ಯಾರ್ಥಿ ಗುಣ, ಒಂದು 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 ಶಿಕ್ಷಣದ ಗುಣ ವಿದ್ಯಾರ್ಥಿಗಳಲ್ಲಿದ್ದಾಗ ತಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿ. ಮೊತ್ತ ಮೊದಲು ನಾನು ಹೇಳೋದು, ವಿದ್ಯಾರ್ಥಿ ಸಂಘಟನೆ ವ್ಯಾಪ್ತಿ ಏನು ಅಂತ ತಿಳ್ಕೋಬೇಕು ಅವರು. ನಿಜವಾಗ್ಲೂ ಕರ್ತವ್ಯದ ವ್ಯಾಪ್ತಿ ಏನು, ಯಾಕಂದ್ರೆ ಪಬ್ಲಿಕ್ ಪ್ರೊಟೆಕ್ಟ್ ಗಳನ್ನು ಇವರು ಮಾಡುವಂತ ವ್ಯವಸ್ಥೆಗಳು ಬಂದಿದೆ. ಹೌದು ಹೌದು, ವಿದ್ಯಾರ್ಥಿ ಸಂಘಗಳು ಒಂದು ರೋಡ್ ಅಲ್ಲಿ ಹೊಂಡ ಬಿದ್ರು ಇವತ್ತು ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ಬಂದಿದೆ. ವಿದ್ಯಾರ್ಥಿ ಸಂಘಟನೆಗಳು ಸಂಘಟನೆಯ ಒಂದು ವ್ಯಾಪ್ತಿಯನ್ನು ಮರ್ತಿದೆ ಅನ್ನುವಂಥದ್ದು ಈಗ ಖಂಡಿತ ಇರುವಂತದ್ದು. ಖಂಡಿತ ಖಂಡಿತ. ಆದ್ರೆ ಒಂದು ತಿಳ್ಕೊಳ್ಳಿ ನೀವು, ನೀವು ದಕ್ಷಿಣ ಕನ್ನಡ ವಿದ್ಯಾರ್ಥಿ ಸಂಘಟನೆಗಳ ಒಂದು ಹಿಸ್ಟ್ರಿಯನ್ನು ಗಮನಿಸಿದ್ರೆ ಬಹಳ ಹಿಂದೆ ಇಲ್ಲಿ ಪ್ರಬಲ ಸಮುದಾಯಗಳ ಜಾತಿಗಳ ಹುಡುಗರೇ ವಿದ್ಯಾರ್ಥಿ ನಾಯಕರು ಆಗ್ತಾ ಇದ್ರು. ಅವರೇ ಅವರು ಈಗ ನಾನು ಹೇಳುವಂಥದ್ದು 18 ವರ್ಷಕ್ಕೆ ಮತದಾನದ ವಯಸ್ಸು ಇಳಿಮುಖ ಆದ ಪೂರ್ವದಲ್ಲಿ ಕೂಡ ನಾವು ಗಮನಿಸಿದಾಗ ಈ ಪ್ರಬಲ ಸಮುದಾಯಗಳ ಅಥವಾ ಶ್ರೀಮಂತರ ಮನೆತನದ ವಿದ್ಯಾರ್ಥಿಗಳು ನಾಯಕರಾಗಿ ಬರ್ತಾರೆ. ಅವರು
ಬಹಳ ಪ್ರಬಲವಾಗಿ ಈ ಸಂಘಟನೆಗಳ ಜೊತೆಗೆ ಸೇರಿಕೊಂಡು ಅಥವಾ ತಮ್ಮದೇ ಆದಂಥ ಕ್ಯಾಂಪಸ್ನಲ್ಲಿ ಗುಂಪನ್ನು ಕಟ್ಟಿಕೊಂಡು ಪರಸ್ಪರ ಹೊಡೆದಾಟ ಮಾಡಿ ತಮ್ಮ ಮೇಲ್ಗೈಯನ್ನು ಸಾಧಿಸಿದಂತ ಕಾಣ್ತೀವಿ. ಆಮೇಲೆ 18ನೇ ವಯಸ್ಸಿಗೆ ಬಂದಾಗ ಮೊದಲು ಡಿಗ್ರಿ ಮತ್ತು ಯೂನಿವರ್ಸಿಟಿ ಹಂತದಲ್ಲಿ ಮತದಾನದ ವಯಸ್ಸು ಇರ್ತಿತ್ತು ಅಲ್ವಾ, ಆನಂತರ ಪಿ ಯು ಸಿ ಹಂತಕ್ಕೆ ಬಂತು 18. ಹಾಗಾಗಿ ಏನಾಯ್ತು ಅಂತಂದ್ರೆ ಬಹಳ ಬೇಗ ರಾಜಕೀಯ ಪಕ್ಷಗಳು ಹೈಸ್ಕೂಲ್ ಲೆವೆಲ್ ವಿದ್ಯಾರ್ಥಿಗಳನ್ನೇ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡುವಂತ ಓಲೈಕೆ ಮಾಡುವಂತ ಅಥವಾ ಅವರನ್ನ ತಮ್ಮ ಕಡೆಗೆ ಸೆಳೆಯುವಂತ ತಂತ್ರಗಾರಿಕೆಯನ್ನು ಮಾಡುವಂಥದ್ದು ಇದನ್ನು ಕಾಣ್ತೀವಿ. ಯಾವಾಗ 18ರ ವಯಸ್ಸಿಗೆ ಮತದಾನದ ವಯಸ್ಸು ಇಳಿಮುಖಾಯಿತು ಆ ನಂತರದ ಬೆಳವಣಿಗೆ ಗಮನಿಸಿದ್ರೆ ದಕ್ಷಿಣ ಕನ್ನಡದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿ ಸಂಘಟನೆಯಲ್ಲಿ ಶ್ರೀಮಂತ ವರ್ಗದ ಮುಖಗಳು ಕಂಡು ಬಂದ. ಆದ್ರೆ ಇತ್ತೀಚೆಗೆ ಗಮನಿಸಿ ಅದು ಇಳಿಮುಖವಾಗಿದೆ. ಇತ್ತೀಚೆಗೆ ಗಮನಿಸಿದ್ರೆ ಇತ್ತೀಚಿನ ಒಂದು ಹಂತವನ್ನು ಗಮನಿಸಿದ್ರೆ ಅವುಗಳು ಇಳಿಮುಖವಾಗಿವೆ. ವಿದ್ಯಾರ್ಥಿಗಳು ಹೆಚ್ಚಿತ್ತು ಶೈಕ್ಷಣಿಕ ಚಟುವಟಿಕೆ ತೊಡಗಿಸಿಕೊಳ್ಳಲಿಕ್ಕೆ ತೊಡಗಿದ್ದಾರೆ. ಯಾಕಂದ್ರೆ ಇದಕ್ಕೆ ಏನ್ ಕಾರಣ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಇತ್ತೀಚೆಗೆ ಒಂದು 10-15 ವರ್ಷಗಳ ಹಿಂದೆ ಶೈಕ್ಷಣಿಕ ಜಾಗೃತಿ ಎಲ್ಲಾ ಸಮುದಾಯಗಳಲ್ಲಿ ಜಾಸ್ತಿ ಬಂದಿದೆ. ಪೇರೆಂಟ್ಸ್ ಕೂಡ ಗಮನಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳನ್ನ, ಅವನು ಓದ್ತಾ ಇದ್ದಾನ ಇಲ್ಲವೋ, ಸಂಘಟನೆಯಲ್ಲಿ ಸುಮ್ಮನೆ ಪಾಲ್ಗೊಳ್ತಾ ಇದ್ದಾನೆ ಇಲ್ಲವೋ. ಮತ್ತು ಎಷ್ಟೋ ವಿದ್ಯಾರ್ಥಿಗಳು ನಾವು ಹಿಂದೆ ಗಮನಿಸಿದಾಗ ಬರೀ ವಿದ್ಯಾರ್ಥಿ ಸಂಘಟನೆ ನಾಯಕತ್ವದಲ್ಲಿ ಒಂದು ವಿಶೇಷವಾದ ಮೆರುಗನ್ನು ಕೊಡಲಿಕ್ಕೆ ಹೀರೋಯಿಸಮ್ ಅನ್ನು ತೋರಿಸಲಿಕ್ಕೆ ಹೋಗಿ ಮತ್ತೆ ಶಿಕ್ಷಣವನ್ನು ಮುಂದುವರಿಸಿದ ಉದಾಹರಣೆಗಳೇ ಇಲ್ಲ. ಬಹಳಷ್ಟು ಇದೆ, ಬಹಳಷ್ಟು ಅಂತ ಉದಾಹರಣೆಗಳು ಕ್ಯಾರಿಯರ್ ಅನ್ನೇ ಹಾಳು ಮಾಡಿ. ಆದ್ರೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ಒಂದು ಬೆಳವಣಿಗೆ, ಒಂದು ಟ್ವಿಸ್ಟ್ ಅನ್ನು ಗಮನಿಸಬೇಕು ನಾವು. ಬಹಳ ಇಂಟ್ರೆಸ್ಟಿಂಗ್ ಆದ ಟ್ವಿಸ್ಟ್ ಅದು. ಅದೇನಂತಂದ್ರೆ ವಿದ್ಯಾರ್ಥಿ ಸಂಘಟನೆ ಬಂದಂತ ನಾಯಕರು ಇವತ್ತು ಶಿಕ್ಷಣವನ್ನು ಮಾಡ್ತಾ ಇದ್ದಾರೆ. ಕೆಲವು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಮಾಡ್ತಾರೆ, ಪರ್ಸೆಂಟೇಜ್ ಬಹಳ ಕಡಿಮೆ ಆಗಿದೆ ಶಿಕ್ಷಣದಿಂದ ಡ್ರಾಪ್ ಔಟ್ ಆಗುವಂಥದ್ದು. ಶಿಕ್ಷಣ ಮುಂದುವರಿಸಿದರೆ ಮತ್ತು ಅವರು ಇಮಿಡಿಯೇಟ್ ಆಗಿ ರಾಜಕೀಯ ನಾಯಕತ್ವವನ್ನು ಕೂಡ ತಗೊಳ್ತಾ ಇದ್ದಾರೆ. ಅದು ಒಂದ್ ಕಡೆ ಬಿಜೆಪಿಯ ಅದನ್ನು ಗಮನಿಸಬಹುದು, ಇನ್ನೊಂದು ಕಡೆ ಕಾಂಗ್ರೆಸ್ ಅನ್ನು ಗಮನಿಸಬಹುದು, ಅಥವಾ ಲೆಫ್ಟ್ ಪಾರ್ಟಿಗಳನ್ನು ಕೂಡ ಗಮನಿಸಬಹುದು. ಬಹುತೇಕ ಇವತ್ತಿನ ಇರುವಂತ ಕಾಂಗ್ರೆಸ್ ಪಕ್ಷದ ಬಿಜೆಪಿ ಪಕ್ಷದ ಅಥವಾ ಲೆಫ್ಟ್ ಪಾರ್ಟಿಯ ಯೂತ್ ನಾಯಕರನ್ನು ಗಮನಿಸಿದ್ರೆ ಅವ್ರು ವಿದ್ಯಾರ್ಥಿಗಳೇ. ಮತ್ತು ವಿದ್ಯಾರ್ಥಿ ಸಂಘಟನೆಯಲ್ಲಿ ನಿಲುವುಗಳನ್ನ ಸಿದ್ಧಾಂತಗಳನ್ನ ಆಗ್ತಾ ಇದ್ದಾರೆ. ಸೊ ಇದನ್ನ ನಾನು ಒಂದು ರೀತಿ ಸಕಾರಾತ್ಮಕತೆ ಅಂತಲೇ ಕರೀತೀನಿ. ಯಾಕೆಂತಂದ್ರೆ ಇದೊಂದು ಪಾಸಿಟಿವ್ ಪೊಲಿಟಿಕ್ಸ್ ನ ಒಂದು ಗುಣ. ಯಾಕೆಂತಂದ್ರೆ ಅವರು ತಮ್ಮ ವಯಸ್ಸಿನ ಹದಿಹರೆಯದಲ್ಲಿ ರಾಜಕೀಯ ಚಟುವಟಿಕೆಯನ್ನ ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿ ಸಂಘಟನೆ ಜೊತೆಗೆ ಕೂಡಿಸಿಕೊಂಡು ಆನಂತರ ತಾನು ಒಂದು ಪರಿಪೂರ್ಣ ನಾಯಕನಾಗಲಿಕ್ಕೆ ಹಾತೊರೆಯುವಂಥದ್ದು, ಒಂದು ಕ್ಯಾಂಡಿಡೇಟ್ ಆಗಿ ಡೆವಲಪ್ ಆಗಲಿ ಪ್ರಯತ್ನ ಮಾಡೋದು ನಾನು ಅಲ್ಲಗಳಿಗೆ ತಯಾರಿಲ್ಲ. ಆದರೆ ನಿಮ್ಮ ಯಾವುದೇ ಈ ರೀತಿಯ ಮಹತ್ವಾಕಾಂಕ್ಷೆಗಳು, ಭವಿಷ್ಯತ್ತಿನ ಕುರಿತು ತಾವು ಇಟ್ಟುಕೊಳ್ಳುವಂಥ ಮಹತ್ವಾಕಾಂಕ್ಷೆಗಳನ್ನು ಕ್ಯಾಂಪಸ್ನೊಳಗೆ ತರುವಾಗ ಯೋಚನೆ ಮಾಡಬೇಕು. ಹೌದು, ಇದು ಬಹಳ ಮುಖ್ಯ, ಗಮನಿಸಬೇಕಾದ. ಯಾಕೆಂತಂದರೆ ಇದರಿಂದ ಏನಾಗ್ತದೆ, ಇದನ್ನು ಹೆತ್ತವರು ಗಮನಿಸಬೇಕು, ವಿದ್ಯಾರ್ಥಿಗಳು ಗಮನಿಸಬೇಕು. ಒಂದು ಸಂಸ್ಥೆ ನಡೆಸುವಾಗ ಪ್ರಾಂಶುಪಾಲರಿಗೆ ತುಂಬ ಕಷ್ಟಗಳಿರ್ತವೆ. ಅವರು ಒಂದು ಕಡೆ ಶಿಕ್ಷಣ ವ್ಯವಸ್ಥೆ ನೋಡ್ಕೋಬೇಕು, ಪಾಠ ಪ್ರವಚನಗಳನ್ನು ನೋಡ್ಕೊಳ್ಬೇಕು. ಒಂದು ಕಾಲೇಜಿಗೆ ಬರುವಂಥ ವಿದ್ಯಾರ್ಥಿಗಳಲ್ಲಿ ಹಲವಾರು ನೂರಾರು ಸಮಸ್ಯೆಗಳಿರ್ತವೆ. ನಾನು ಒಬ್ಬ ಟೀಚರಾಗಿ ಹೇಳ್ತೀನಿ, ಉಪನ್ಯಾಸಕನಾಗಿ ಹೇಳ್ತೀನಿ, ನಮ್ಮ ಕ್ಲಾಸ್ನಲ್ಲಿ ಒಂದು 50 ವಿದ್ಯಾರ್ಥಿಗಳಿದ್ರೆ 50 ವಿದ್ಯಾರ್ಥಿಗಳ ಹಿಂದೆ ಒಂದು 50 ಕಥನ ಇರ್ತದೆ. ಅವು ಏನಂದ್ರೆ ನಾವು ಹೇಳ್ತೀವಿ ಕ್ಲಾಸ್ ರೂಮ್ ಬಂದಾಗ ಅವನು ಓದ್ತಾ ಇಲ್ಲ, ಅವಳು ಓದ್ತಾ ಇಲ್ಲ ಅಂತ. ಆದ್ರೆ ಅವರ ಮನಸ್ಸನ್ನು ಸ್ವಲ್ಪ ನೀವು ಕೆದಕ್ತಾ ಹೋದ್ರೆ ಅವರ ಮನೇಲಿ ಏನೋ ಒಂದು ಸಮಸ್ಯೆ ಆಗಿದೆ. ಬಹಳಷ್ಟು ಗವರ್ಮೆಂಟ್ ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳನ್ನ ಹಿನ್ನೆಲೆಯನ್ನು ಗಮನಿಸಿದ್ರೆ ಮತ್ತು ಅವರ ಮಾನಸಿಕ ಸ್ಥಿತಿಯನ್ನು ಗಮನಿಸಿದ್ರೆ ಅವರು ಹಲವಾರು ಸಂದರ್ಭದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಚಟುವಟಿಕೆ ಕಾರಣಕ್ಕಾಗಿ ವಿಚಲಿತರಾಗಿರ್ತಾರೆ. ಅವರು ಕ್ಲಾಸ್ ರೂಮ್ನಲ್ಲಿ ಸರಿಯಾಗಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಒಂದು ಸಾಮಾಜಿಕ ವಿದ್ಯಮಾನ ಇದೆಯಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾವು ಗಮನಿಸ್ತಾ ಇರ್ತೀವಿ. ಇನ್ನೊಂದು ಕಡೆಗೆ ಬಹಳ ಶ್ರೀಮಂತ ಮನೆತನದ ಮನೆಗಳು, ನಾವಿಲ್ಲಿ ತುಂಬಾ ಪ್ರತಿಷ್ಠಿತ ಸಂಸ್ಥೆಗಳಿಗೆ ಹೋಗಿ ಅವ್ರದ್ದೊಂದು ಸಮಸ್ಯೆ ಬೇರೆನೇ ಇದೆ. ಅವ್ರದ್ದು ಮನೆ ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ. ಎಸ್ ವೀಕ್ಷಕರೇ, ಈಗಾಗಲೇ ನಾವು ವಿದ್ಯಾರ್ಥಿ ಸಂಘಟನೆಯ ಅಂಕುಶ ಹಾಕ್ಬೇಕು ಆ ಸಂಘಟನೆಗಳಿಗೆ ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಒಂದು ವಿಚಾರಗಳನ್ನು ಮಾತಾಡಿದ್ವಿ. ಎಸ್, ಅದಕ್ಕಿಂತ ಮೊದಲು ಒಂದು ಪುಟ ವಿರಾಮ, ವಿರಾಮದ ಬಳಿಕ ಮತ್ತೆ ಬರ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಮಾತಾಡ್ತಿದ್ವಿ ವಿದ್ಯಾರ್ಥಿ ಸಂಘಟನೆಗೆ ಅಂಕುಶ ಹಾಕಬೇಕು ಅನ್ನುವಂಥದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ ಸರ್ಕಾರ. ಸರ್ಕಾರ ಯಾವ ರೀತಿಯ ಯೋಚನೆಗಳಿದೆ ಅದನ್ನು ಯಾವ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದು ಲೆಕ್ಕಾಚಾರವನ್ನು ಮಾಡ್ತಾ ಇದೆ. ಅದಕ್ಕೆ ಬಹಳಷ್ಟು ಅಂಶಗಳನ್ನು ಇವತ್ತು ಪ್ರಕಟ ಮಾಡಿದೆ. ಎಸ್, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಎಸ್ ಸರ್, ಈಗಾಗಲೇ ನಾವು ಮಾತಾಡುವಾಗ ಹೇಳಿದ್ವಿ ಶ್ರೀಮಂತರಿಗೆ ಬಹಳಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಈ ಸಂಘಟನೆ ಮತ್ತು ಈ ನಾಯಕತ್ವದ ಗುಣವನ್ನು ಅಂತ. ಬರಬರುತ್ತಾ ಬದಲಾಗ್ತಾ ಇದೆ ಈಗ ಅಂತ. ಬದಲಾವಣೆ ಆಗ್ತಾ ಇದೆ, ಕರೆಕ್ಟ್, ಬದಲಾವಣೆ ಆಗ್ತಾ ಇದೆ. ಅಷ್ಟೇ ರಾಜಕೀಯ ಪ್ರೇರಿತವಾಗ್ತಾ ಇದೆ ಅಂತ ಅನಿಸಿರ್ತಾ ಇಲ್ವಾ? ಈ ಬಹುಶಃ ನನಗೆ ಅನಿಸೋದು, ಈ ಇವತ್ತು ರಾಜ್ಯ ಸರ್ಕಾರದ
ಶಿಕ್ಷಣ ಮಂತ್ರಿಗಳು, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮಂತ್ರಿಗಳು ಈ ದಿಶೆಯನ್ನು ತಗೊಳ್ಳಿಕ್ಕೆ ಒಂದು ಕಾರಣ ಇದೆ ಅಂತಂದ್ರೆ, ಪ್ರೌಢಶಾಲಾ ಹಂತದಲ್ಲೇ ರಾಜಕೀಯವನ್ನ ತರುವಂಥದ್ದು ಈ ಹಂತದಲ್ಲಿ ಕಾಣ್ತಾ ಇರುವಂಥ ಒಂದು ಸಂಗತಿ ನೀವು ಗಮನಿಸಿರ್ಬೋದು. ಈಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಕಳೆದ 2-3 ವರ್ಷಗಳಲ್ಲಿ ಹಲವಾರು ಕಾಲೇಜುಗಳು ಬಂದಾಗಿ ವಿದ್ಯಾರ್ಥಿಗಳು ದಾರಿಯಲ್ಲಿ ಮತ್ತು ಹೈವೇಯಲ್ಲಿ ಮೆರವಣಿಗೆ ಹೋದನ್ನು ಗಮನಿಸ್ತೀವಿ ರಸ್ತೆಗಳಲ್ಲಿ. ಇದು ಒಂದು ರಾಜಕೀಯ ಪಕ್ಷಗಳ ಸಪೋರ್ಟ್ ಆಗಿ ಹೋದಂಥದ್ದು. ಅಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ರಾಜಕೀಯ ಪಕ್ಷಗಳು ಒತ್ತಡ ಬರುತ್ತೆ ಶಿಕ್ಷಣ ಸಂಸ್ಥೆಗಳಿಗೆ, ನೀವು ಅವ್ರನ್ನ ಬಿಡಬೇಕು ಸ್ಟ್ರೈಕ್ಗೆ, ಪ್ರತಿಭಟನೆಗೆ ಬಿಡಬೇಕು, ಅವ್ರು ನಮಗೆ ಸಪೋರ್ಟ್ ಮಾಡಬೇಕು ಅಂತೇಳಿ. ಆವಾಗ ಕಾಲೇಜಿನ ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರು ಅಸಹಾಯಕರಾಗ್ತಾರೆ, ಅವರು ಯಾವುದೋ ಒಂದು ಶಕ್ತಿಗೊಳಗಾಗಿ ಬಿಡಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ಬಹುಶಃ ತನ್ವೀರ್ ಶೇಟ್ ಮಾಡಿದಂಥ ಒಂದು ವಿಚಾರ ನಾನು ಒಪ್ತೇನೆ, ಯಾಕಂದರೆ ಎಲ್ಲ ಸಂಘಟನೆಗಳಿಗೆ ಅಂತ ಹೇಳಿದ್ದಾರೆ, ಅದು ಇದು ಪಕ್ಷ ಅಂತ ಅಲ್ಲ, ಎಲ್ಲ ಸಂಘಟನೆಗಳಿಗೆ ಅಂತ ಹೇಳಿದ್ರು ಪಾಲಿಸಬೇಕು ಅಂತ ಹೇಳಿದರೆ, ಮತ್ತು ನಾವು ತಿಳ್ಕೋಬೇಕು ಈ ಎಲ್ಲರೂ ಕೂಡ ವಿದ್ಯಾರ್ಥಿಗಳನ್ನು ನಾವು ಕಳಿಸುವಂಥದ್ದು ಕಾಲೇಜಿಗೆ ಶಿಕ್ಷಣಕ್ಕೆ ಒಳ್ಳೆಯ ರೀತಿಯಲ್ಲಿ ಓದಿ ಅವನ ವಿಚಾರವಂತನಾಗಬೇಕು, ಒಳ್ಳೆಯ ಎಜುಕೇಷನ್ ಪಡ್ಕೋಬೇಕು, ಶಿಕ್ಷಣವಂತನಾಗಬೇಕು, ವಿನಯವಂತನಾಗಬೇಕು ಅಂತೇಳಿ ನಾವು ಕಳಿಸ್ತೀವಿ. ಆದರೆ ಪಕ್ಷ ಸಂಘಟನೆಗಳು ಬೇಕಾಬಿಟ್ಟು ವಿದ್ಯಾರ್ಥಿಗಳನ್ನು ಪ್ರತಿ ಸಂದರ್ಭದಲ್ಲೂ ಕೂಡ ವರ್ಷಕ್ಕೊಂದು 5-6 ಬಾರಿ ಅವರನ್ನು ರಸ್ತೆಗೆ ತರುವಂಥದ್ದು, ಪ್ರತಿಭಟನೆ ಮಾಡಿಸುವಂಥದ್ದು, ಇದು ಯಾರಿಗೂ ಪೇರೆಂಟ್ಸ್ಗೆ ಇಷ್ಟ ಇಲ್ಲ, ವಿದ್ಯಾರ್ಥಿಗಳಿಗೂ ಬಹುಪಾಲು ವಿದ್ಯಾರ್ಥಿಗಳಿಗೂ ಇಷ್ಟ ಇಲ್ಲ. ಆದರೆ ಕೆಲವರು ಬಹಳಷ್ಟು ಬಂಕ್ ಮಾಡಿ ಮನೆಗೆ ಹೋಗುವಂಥ ವ್ಯವಸ್ಥೆಗಳು ಇಲ್ಲ. ಹೌದು ಕಾಲೇಜ್ ಗೇಟ್ಗಳಲ್ಲೇ ನಿಲ್ಲುವಂಥದ್ದು, ಬಲವಂತವಾಗಿ ನೀವು ಬರಬೇಕು ಅಂತ ಹೇಳುವಂಥದ್ದು, ಹೌದು ಬಹಳಷ್ಟು ವಿದ್ಯಾರ್ಥಿ ಸಂಘಟನೆಗಳು ಮಾಡ್ತಾ ಇದ್ದನ್ನು ಗಮನಿಸ್ತೀವಿ. ಸೊ ಇದನ್ನು ಗಮನಿಸಿದಾಗ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬಾರದು ವಿದ್ಯಾರ್ಥಿಗಳು, ಯಾವುದೇ ಪಕ್ಷದ ಸಂಘಟನೆ ಕಾರ್ಯಕ್ರಮಗಳು ಹೋಗಬಾರದು ಅನ್ನುವಂಥದ್ದು ಸರಿಯಾದ ತೀರ್ಮಾನ. ಯಾಕಂತಂದರೆ ನಾಳೆ ಬೇರೆ ಬೇರೆ ಸಂಘಟನೆಗಳು ಬರ್ತವೆ ಕ್ಯಾಂಪಸ್ನೊಳಗಡೆ ಬಂದು ನೀವು ಇದರಲ್ಲಿ ಭಾಗವಹಿಸಿ. ಆದರೆ ಕೆಲವು ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿರ್ತವೆ, ಉದಾಹರಣೆಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕೆಲವು ವಿರೋಧಿ ನಿಲುವುಗಳನ್ನು ಸರ್ಕಾರ ಪ್ರಕಟಿಸಿದಾಗ, ಮೌಲ್ಯಮಾಪನ �ಸಂದರ್ಭದಲ್ಲಿ ಅಥವಾ ಶುಲ್ಕ ವಿದ್ಯಾರ್ಥಿಗಳನ್ನ ಬಂದಾಗ, ಅಥವಾ ಶಿಕ್ಷಣವನ್ನು ಖಾಸಗೀಕರಣಕ್ಕೆ ಸಂಬಂಧಪಟ್ಟಂತ ಬಹಳ ವ್ಯಾಲಿಡ್ ಆದಂತ ಒಂದು ಪ್ರಶ್ನೆ ಬಂದಾಗ, ಅಥವಾ ಇನ್ಯಾವುದೇ ಬಹುರಾಷ್ಟ್ರೀಯ ಕಂಪನಿಗಳು ಶಿಕ್ಷಣವನ್ನು ತಮ್ಮ ಕೈಗೆತ್ತಿಕೊಳ್ಳುವಂತ ಒಂದು ಸಾಮಾಜಿಕ ಸಮಸ್ಯೆ ಎದುರಾದಾಗ, ಒಂದು ಆರ್ಥಿಕ ಸಮಸ್ಯೆ ಎದುರಾದಾಗ ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟಿಸಬೇಕಾಗುತ್ತೆ, ಪ್ರತಿಕ್ರಿಯಿಸಬೇಕಾಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ಬೇಕು ಅನ್ನುವ, ಹಾಗಾಗಿ ಯಾವುದಕ್ಕೆ ನಿಯಂತ್ರಣ ಹಾಕಬೇಕು ಮತ್ತು ಯಾವುದಕ್ಕೆ ನಿಯಂತ್ರಣ ಹಾಕಬಾರದು ಅನ್ನೋದನ್ನು ಕೂಡ ರಿಪೋರ್ಟ್ ಹೇಳಬೇಕಾಗ್ತದೆ. ಯಾಕೆಂದ್ರೆ ವಿದ್ಯಾರ್ಥಿ ಸಂಘಟನೆಗಳನ್ನು ವಿದ್ಯಾರ್ಥಿಗಳ ಸಮಸ್ಯೆ ವಿದ್ಯಾರ್ಥಿ ಸಂಘಟನೆ ಪ್ರತಿನಿಧಿಸಬಾರದು ಅನ್ನುವಂಥದ್ದು ಆ ಸಂವಿಧಾನಿಕ ಆಗುತ್ತೆ, ಅನ್ಡೆಮೊಕ್ರಾಟಿಕ್ ಆಗುತ್ತೆ ಅಲ್ವಾ, ಒಂದು ಸಂವಿಧಾನಕ್ಕೆ ವಿರುದ್ಧವಾಗಿರುತ್ತೆ. ಯಾಕಂದ್ರೆ ಸಂವಿಧಾನ ದತ್ತವಾದ ಒಂದು ಹಕ್ಕು ಪ್ರತಿಭಟನೆ ಮಾಡುವಂಥ ಈ ದೇಶದಲ್ಲಿ ಪ್ರತಿಯೊಂದು ಸಂಘಟನೆಗೂ ಅದಿದೆ. ಕಾರ್ಮಿಕರು ಅವರು ಪ್ರತಿಭಟನೆ ಮಾಡ್ತಾರೆ, ವೈದ್ಯರು ಅವರ ಸಂಬಂಧಪಟ್ಟಂತ ವಿರುದ್ಧ ಮಾಡ್ತಾರೆ, ವಕೀಲರು ಅವ್ರಿಗೆ ಸಂಬಂಧಪಟ್ಟಂತ, ಶಿಕ್ಷಕರು ಅವರ ಇತ್ಯಾದಿಗಳಿಗೆ ಹಾಗಾಗಿ ಯಾವುದೇ ಒಂದು ವಲಯ ತಮ್ಮನ್ನ ಸರ್ಕಾರವನ್ನ ಸ್ಪಂದಿಸಬೇಕಾದ್ರೆ, ಸರ್ಕಾರ ಎಚ್ಚರಿಸಬೇಕಾದ್ರೆ, ತಮ್ಮ ಅಹಳನ್ನ ಕೇಳಬೇಕಾದ್ರೆ ಅವ್ರು ಪ್ರತಿಭಟನೆ ಮೂಲಕ ದಾರಿಯನ್ನು ತುಳಿಬೇಕಾಗುತ್ತೆ. ಇದು ಪ್ರಜಾಪ್ರಭುತ್ವ ಒಂದು ಬಹಳ ಮುಖ್ಯವಾದ ಅಂಗ. ಸೊ ಹಾಗಾಗಿ ಒಂದು ಅಂಶ ಅದು. ಹಾಗಾಗಿ ಪ್ರತಿಭಟನೆ ಯಾವುದಕ್ಕೆ ಹೋಗಬೇಕು ವಿದ್ಯಾರ್ಥಿಗಳು ಮತ್ತು ಯಾವುದಕ್ಕೆ ಹೋಗಬಾರದು ಎನ್ನುವ ಒಂದು ಸ್ಪಷ್ಟವಾದ ಕ್ಲಿಯರ್ ಕಟ್ ಅಂತ ಅಂತ ಒಂದು ಡೆಫಿನಿಷನ್, ಒಂದು 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 ವರ್ಗೀಕರಣ ಬೇಕಾಗುತ್ತೆ. ನಾವು ನೋಡ್ತಾ ಇರುವಂತದ್ದು ಬಹಳಷ್ಟು ಜಗಳ ಅಥವಾ ಯಾವುದೇ ಒಂದು ಸಂಘರ್ಷ ಆಗಬೇಕಾದ್ರೆ ಒಂದು ಯುವತಿಯರ ವಿಚಾರದಲ್ಲಾಗಿರ್ಬೋದು, ನಾವು ನೋಡ್ತಾ ಇದ್ವಿ ಅನ್ಯಗುಮ್ಮಿನವರ ಜೊತೆ ಮಾತಾಡುವುದು ಅಥವಾ ಏನೋ ವಿಚಾರದಲ್ಲಿ ಅಲ್ಲಿ ಏನೋ ಒಂದು ಚಿಕ್ಕ ಸಣ್ಣ ಪುಟ್ಟ ಗಲಾಟೆ ಆಗುತ್ತೆ, ಅದು ಕ್ಯಾಂಪಸ್ ಹೊರಗೆ ಹೋಗಿ ಬಹಳಷ್ಟು ದೊಡ್ಡ ವಿಚಾರಗಳಾಗುತ್ತೆ, ಮರುದಿವಸ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಇದನ್ನು ಯಾವ ರೀತಿಯಲ್ಲಿ ಮಾನಿಟರಿಂಗ್ ಮಾಡಲಿಕ್ಕಾಗತ್ತೆ? ಯಾಕಂದರೆ ಇಂಥ ಸೂಕ್ಷ್ಮ ವಿಚಾರಗಳನ್ನು ಹೊರಗೆ ಹೋಗಿ ಅಲ್ಲಿಂದ ಪ್ರತಿಭಟಿಸಿ ಮತ್ತೆ ಕಾಲೇಜ್ ಕಾಂಪ್ಲೆಕ್ಸ್ ಇದೆಲ್ಲ ಮಾಡುವಂಥದ್ದು ಕಾಲೇಜ್ಗಳಲ್ಲಿ, ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ನಿಸ್ತು? ಅಲ್ಲ, ಇದನ್ನು ವಿದ್ಯಾರ್ಥಿಗಳು ಒಬ್ಬರ ಜೊತೆಗೆ ಇನ್ನೊಬ್ಬರು ಹೋಗುವಂಥದ್ದು ಭಾಳ ಅಗತ್ಯ ಇರ್ತದೆ. ಈಗ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಜೊತೆಗೆ ಹೋಗುವಂಥದ್ದು ಅಥವಾ ಬೇರೆ ಬೇರೆ ಉದ್ದೇಶಗಳಿಗೆ ಹೋಗ್ತಾರೆ, ಸ್ನೇಹಿತರು ಒಟ್ಟಿಗೆ ಹೋಗ್ತಾರೆ, ಅದು ಬುಕ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ಬೋದು ಅಥವಾ ಇನ್ಯಾವುದನ್ನ ಖರೀದಿಸಿ ಎಲ್ಲರೂ ಕೂಡ ಸಮಯ ಹಾಳು ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ನಾವು ಭಾವಿಸಬಾರ್ದು, ತಪ್ಪದು. ಯಾಕೆಂದ್ರೆ ಪ್ರತಿಯೊಂದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗೆ ಅವರ ಭವಿಷ್ಯತ್ತಿನ ಬಗ್ಗೆ ಕಾಳಜಿ ಇರುತ್ತೆ, ಒಂದು ಕನಸು ಇಟ್ಕೊಂಡು ಬರ್ತಾರೆ ಅವರು, ಎಲ್ಲರೂ ಹಾಳು ಮಾಡ್ಲಿಕ್ಕೆ ಹೋಗ್ತಾರ ಅಂತಲ್ಲ. ಆದರೆ ಅಧಿಹರೆಯದಲ್ಲಿ ಅವರು ಕೆಲವೊಮ್ಮೆ ಜಾರಿ ತಪ್ಪುವಂಥದ್ದು ಇರುತ್ತೆ, ಇಲ್ಲ ಅಂತಲ್ಲ. ಸೊ ಇದನ್ನು ಮಾನಿಟರಿಂಗ್ ಮಾಡುವಂಥ ಕೆಲಸವನ್ನು ಪೇರೆಂಟ್ಸ್ ಮಾಡಬೇಕು, ಮತ್ತು ಇದನ್ನು ಶಿಕ್ಷಣಿಕ ಶೈಕ್ಷಣಿಕ ಮಂಡಳಿ ಮಾಡಬೇಕು ಅಥವಾ ಪ್ರಾಂಶುಪಾಲರು ಉಪನ್ಯಾಸಕರು, ಅದಕ್ಕೆ ಪ್ರಾಂಶುಪಾಲರು ಅದ್ರ ವಿಂಗ್ ಮಾಡ್ತಾರೆ ಕಾಲೇಜುಗಳಲ್ಲಿ. ಈಗ ನಮಗೆ ಕಾಲೇಜುಗಳಲ್ಲಿ ಏನಂತಂದರೆ ವಿದ್ಯಾರ್ಥಿಗಳ ಶಿಸ್ತನ್ನು ಪರಿಶೀಲನೆ ಮಾಡಲಿಕ್ಕೆ ಒಂದು ಸಣ್ಣ ಕಮಿಟಿ ಇರ್ತದೆ,
ಕೆಲವೊಮ್ಮೆ ದುಶ್ಚಟಗಳನ್ನು ಕುರಿತು ವಿದ್ಯಾರ್ಥಿಗಳು ತೊಂದರೆ ಆದಾಗ ಮಾಡುವಂಥ ಒಂದು ಕಮಿಟಿ ಇರ್ತದೆ. ವಿದ್ಯಾರ್ಥಿ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಆಗುವಂಥ ಕೇಸುಗಳಿದೆ, ಅದಕ್ಕೊಂದು ಕಮಿಟಿ ಮಾಡ್ತಾರೆ. ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಮಾಡಿದೆ. ಸೊ ಹಾಗಾಗಿ ಯಾರು ಯಾರೊಟ್ಟಿಗೆ ಹೋಗಬೇಕು, ಯಾರೊಟ್ಟಿಗೆ ಹೋಗಬಾರದು ಎನ್ನುವಿದೆಯಲ್ಲ, ಇದನ್ನು ಕೇಳುವಂಥ ಪ್ರಶ್ನೆ ನಿಮ್ಗೆ ಗೊತ್ತಿದೆಯಾ? ಅವ ಯಾವ ಕಾರಣಕ್ಕೆ ಹೋಗಿದ್ದಾನೆ, ಯಾವ ಉದ್ದೇಶಕ್ಕೆ ಹೋಗಿದ್ದಾನೆ, ಅದನ್ನು ನಾವು ಸರಿಯಾಗಿ ಅರಿಯದೆ. ಯಾಕೆಂದರೆ ವಿದ್ಯಾರ್ಥಿನಿಯ ನೀವು ಗೊತ್ತಿದ್ದೆ, ದಕ್ಷಿಣ ಕನ್ನಡದಲ್ಲಿ ಕೂಡ ಇತ್ತೀಚೆಗೆ ವಿದ್ಯಾರ್ಥಿನಿ ಹೆಚ್ಚೆಚ್ಚು ಶಿಕ್ಷಣಕ್ಕೆ ಬರ್ತಾ ಇರುವಂತ. ಸೊ ನೀವು ಮತ್ತೆ ಪುನಃ ಅವರನ್ನ ಬೆದರಿಸುವಂಥ ಕೆಲಸ ಆದಾಗ ಇದು ಸಮಾಜಕ್ಕೆ ಮಾರಕ ಆಗ್ತದೆ. ನೀವು ಗಮನಿಸಿ, ಅದು ಯಾವುದೇ ಸಂದರ್ಭದಲ್ಲಿ ಗಲಾಟೆಗಳಾದಾಗ ಅಥವಾ ಜನಾಂಗೀಯ ಸಂಘರ್ಷಗಳಾದಾಗ ಅದರಿಂದ ಹೆಚ್ಚು ಅನ್ಯಾಯಕ್ಕೊಳಗಾಗುತ್ತೆ ಮಹಿಳೆಯರು, ಹೆಣ್ಮಕ್ಳು. ಅದು ಯಾವುದೇ ಸಂಘಟನೆ ಇರ್ಬೋದು, ಬಹುಸಂಖ್ಯಾತರಿರ್ಬೋದು, ಅಲ್ಪಸಂಖ್ಯಾತರು. ಯಾಕೆಂದ್ರೆ ಸಂಸ್ಕೃತಿ ವಿಚಾರಗಳು ಬಂದಾಗ ಮತ್ತು ಕೋಮುಗಲಭೆಗಳ ವಿಚಾರ ಬಂದಾಗ ಮತ್ತೆ ಮತ್ತೆ ಜನರು ಏನ್ ಮಾಡ್ತಾರೆ ಅಂದ್ರೆ ಮಹಿಳೆಯನ್ನ ನಿಯಂತ್ರಿಸುವಂತ ಕೆಲಸವನ್ನು ಮಾಡ್ತಾರೆ, ಮನೆಯೊಳಗೆ ಮತ್ತೆ ವಾಪಸ್ ಕಳಿಸುವಂತ ಕೆಲಸವನ್ನು ಮಾಡ್ತಾರೆ. ಇತ್ತೀಚಿನ ದಶಕಗಳಲ್ಲಿ ಏನಾಯ್ತು, ಮಹಿಳೆಯರು ಹೆಚ್ಚೆಚ್ಚು ಸ್ವಾತಂತ್ರ್ಯವನ್ನು ಪಡ್ಕೊಂಡ್ರು, ಅವರ ಹಕ್ಕುಗಳಾಗಿ ಹೋರಾಟ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮನೆಯಿಂದ ಹೊರಗೆ ಬಂದು ಪುರುಷರಾಗಿ ಸಾಧನೆಯನ್ನು ಮಾಡ್ಲಿಕ್ಕೆ ತೊಡಗಿದ್ರು. ಒಂದ್ ಕಾಲಕ್ಕೆ ಮಹಿಳೆಯರಿಗೆ ಆ ತರದ ಅವಕಾಶಗಳು ಇರಲಿಲ್ಲ. ಅವಳು ಅಬಲೆ, ಅವಳು ದುರ್ಬಲೆ ಎನ್ನುವಂತ ಒಂದು ಮಾತನ್ನೇ ನಾವು ಹೇಳಿದ್ವಿ. ಆದ್ರೆ ಇವತ್ತು ಸಾಧನೆ, ಸ್ತ್ರೀಯರ ಸಾಧನೆ ಪುರುಷರನ್ನ ಮೀರಿಸುವಂತ ಸಾಧನೆಯನ್ನು ಮಾಡ್ತಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಅಂತಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯ ವಿಸ್ತರಣೆಯಿಂದ ಸಾಧ್ಯ ಆಯ್ತು, ಮಹಿಳೆಗೆ ಸಂಬಂಧಪಟ್ಟಂತಹ ಸ್ವಾತಂತ್ರ್ಯ ಕಲ್ಪನೆಗಳಿಂದ ಸಾಧ್ಯ ಆಯ್ತು. ಇದರಿಂದ ಏನು ನಷ್ಟ ಆಗ್ಲಿಲ್ಲ ನಮ್ಮ ದೇಶಕ್ಕೆ, ಸುಮ್ಮನೆ ನಾವು ಭಯ ಹುಟ್ಟಿಸುವಂಥದ್ದು ಅಷ್ಟೇ. ಲೋಹಿಯಾ ಹೇಳ್ತಾರೆ, ಒಂದು ದೇಶದಲ್ಲಿ ಮಹಿಳೆ ಸಂಪೂರ್ಣ ದಮನಕ್ಕೊಳಗಾದ್ರೆ ಒಂದು ದೇಶಕ್ಕೆ ಪಾರ್ಶ್ವವಾಯು ಬಡದಾಗ ಅಂತ ಹೇಳ್ತಾರೆ. ಒಂದು ಹೆಣ್ಣು ಮತ್ತು ಗಂಡು ಅನ್ನೋದು ಎರಡು ದೇಶದ ಎರಡು ಅಂಗಗಳು. ಒಂದು ಅಂಗಕ್ಕೆ ಪೆಟ್ಟಾದ್ರೆ ಅದು ಪಾರ್ಶ್ವವಾಯು ಬಡದಾಗ ಅದು ರೋಗಗ್ರಸ್ತ ದೇಶ ಅಂತ ಕರೀತಾರೆ ಅವರು. ಸೊ ಹಾಗಾಗಿ ಈ ಮಾತನ್ನು ನಾನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತಂದ್ರೆ, ಮಹಿಳೆ ಮತ್ತು ಪುರುಷ ಎನ್ನುವ ಎರಡು ಶಕ್ತಿಗಳು ಈ ಸಮಾಜವನ್ನು ಒಟ್ಟಿಗೆ ತೆಗೆದುಕೊಂಡು ಹೋದಾಗ ಮಾತ್ರ ಪರಿಪೂರ್ಣವಾದ ಕುಟುಂಬ ಮತ್ತು ಪರಿಪೂರ್ಣವಾದ ಸಮಾಜ ಆಗುತ್ತೆ. ಇದಕ್ಕೆ ಇತ್ತೀಚಿನ ದಶಕಗಳಲ್ಲಿ ದಕ್ಷಿಣ ಕನ್ನಡ ಹೆಚ್ಚೆಚ್ಚು ತೆರೆದುಕೊಂಡಿತ್ತು. ಅದು ಅಲ್ಪಸಂಖ್ಯಾತ ಸಮುದಾಯ ಇರ್ಬೋದು, ಬಹುಸಂಖ್ಯಾತ ಸಮುದಾಯ ಇರ್ಬೋದು, ಅಥವಾ ಯಾವುದೇ ಜಾತಿ ಜನಾಂಗ ಇರ್ಬೋದು, ಎಲ್ಲ ಜಾತಿ ಜನಾಂಗದ ಹೆಣ್ಣು ಮಕ್ಕಳು ಇತ್ತು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಅದೊಂದು ಒಳ್ಳೆಯ ಬೆಳವಣಿಗೆ, ಒಂದು ಒಳ್ಳೆಯ ಬೆಳವಣಿಗೆ ಸಮಾಜದ ಲಕ್ಷಣ ಅದು. ಮಕ್ಕಳು ಹೆಚ್ಚು ವಿಚಾರವಂತರಾಗುವಂಥದ್ದು. ಈಗ ಹೆಣ್ಣು ಕಲಿತರೆ ಏನಾಗ್ತದೆ, ಒಂದು ಕುಟುಂಬ ಬೆಳೀತದೆ, ಒಂದು ಮಗು ಬೆಳೀತದೆ, ಗಂಡನಿಗೆ ಕೂಡ ಅವಳು ಬುದ್ಧಿವಾದ ಹೇಳುವಂತ ಒಂದು ಶಕ್ತಿ ಅವಳಿಗೆ ಬರ್ತದೆ. ಮತ್ತು ಹೆಣ್ಣು ಕಲಿತರೆ ಮತ್ತು ಅವಳು ಹೆಚ್ಚು ಸ್ವಾತಂತ್ರ್ಯವನ್ನು ಬಯಸಿದ್ರೆ ಅನೈತಿಕಳಾಗ್ತಾಳೆ ಅಥವಾ ಅನೈತಿ ಹೋಗ್ತಾಳೆ ಎನ್ನುವಂಥ ಮಾತನ್ನು ನಾನಂತೂ ಒಪ್ಪುವುದಿಲ್ಲ. ಯಾಕೆಂತಂದ್ರೆ ಹೆಣ್ಣಿಗೆ ಕೂಡ ನೈತಿಕವಾಗಿ ಚೆನ್ನಾಗಿ ಬದುಕಬೇಕು, ಒಂದು ನೈತಿಕವಾದಂಥ ಕುಟುಂಬವನ್ನು ರೂಪಿಸಬೇಕು ಎನ್ನುವ ಎಲ್ಲ ಆಕಾಂಕ್ಷೆಗಳು ಕನಸುಗಳಿರ್ತವೆ. ಮತ್ತು ನಾನು ಕೂಡ ಈಗ ನೋಡಿ, ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಹೆಣ್ಣನ್ನ ಗಂಡಿಗಿಂತ ಬಹಳ ಕಡಿಮೆ ಬುದ್ಧಿ ಅವಳು ಅಂತ ಭಾವಿಸ್ತಾರೆ. ಈ ಭಾವನೆ ಬಹಳ ಸಾಂಪ್ರದಾಯಿಕವಾದಂತ ಒಂದು ಭಾವನೆ ಅದು. ಯಾಕೆ ಹಾಗೆ ಆಗಿತ್ತು ಅಂತಂದ್ರೆ, ಅವಳಿಗೆ ಇವರಿಗೆ ನೀವು ತಿಳುವಳಿಕೆ ಕೊಡಲಿಲ್ಲ, ಅಕ್ಷರಾಭ್ಯಾಸ ಕೊಡಲಿಲ್ಲ. ಹಾಗಾಗಿ ಏನಾಯ್ತು ಅಂತಂದ್ರೆ, ಅವಳಿಗೆ ಸಮಾಜವನ್ನು ರೂಲ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಒಂದು ಕುಟುಂಬವನ್ನ ಮಾರ್ಗದರ್ಶನ ಮಾಡ್ಲಿಕ್ಕೆ ಅವಳಿಗೆ ಸಾಧ್ಯ ಆಗಲಿಲ್ಲ. ಆದ್ರೆ ಇವತ್ತು ಹಾಗಲ್ಲ, ಅವಳಿಗೆ ಶಿಕ್ಷಣ ಇದೆ, ವಿಚಾರ ಇದೆ, ಅವಳು ಚೆನ್ನಾಗಿ ಬರೆಯ ಬರಲು, ಅವಳು ಪ್ರೊಫೆಸರ್ ಆಗಿ ಬರಲು, ಅವಳು ಡಾಕ್ಟರ್ ಆಗ್ತಾಳೆ, ವಿಜ್ಞಾನಿ ಆಗ್ತಾಳೆ, ಪ್ರಧಾನಿ ಆಗ್ತಾಳೆ. ಸೊ ಹಾಗಾಗಿ ನಾನು ಹೇಳ್ತಿರೋದು, ಎರಡು ವಿಚಾರ, ಎರಡು ಜೀವಿಗಳು ನಿಸರ್ಗದ ಸಹಜವಾಗಿರುವಂಥದ್ದು. ಅದು ಒಂದು ಶ್ರೇಷ್ಠ ಒಂದು ಕನಿಷ್ಠ ಅಂತ ಅಲ್ಲ, ಅದು ಎರಡು ಸಹಜ ಜೀವಿಗಳು. ಇದನ್ನು ನೀವು ಇದನ್ನು ಬಯಾಲಜಿಕಲ್ ಡಿಫರೆನ್ಸ್ ಅಂತ ಕರಿಬೇಕೆ ಹೊರತು ಒಂದು ಕಲ್ಚರಲ್ ಡಿಫರೆನ್ಸ್ ಅಂತ ಕರಿಬಾರ್ದು. ಆದ್ರೆ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಈ ಪುರುಷ ನಿಷ್ಠವಾದ ಸಮಾಜದಲ್ಲಿ ಹೆಣ್ಣನ್ನ ಒಂದು ಜೈವಿಕ ಡಿಫರೆನ್ಸ್ ಅನ್ನ, ಒಂದು ಕಲ್ಚರ್ ಮತ್ತು ಸೋಷಿಯಲ್ ಡಿಫರೆನ್ಸ್ ಅಂತಾಗಿ ನೋಡಿ ಒಂದು ಶ್ರೇಷ್ಠ ಒಂದು ಕನಿಷ್ಠ ಅಂತ ಮಾಡುದು. ಮತ್ತೆ ಎರಡು ಈಕ್ವಲ್ ಆದ್ರೆ ಸಮಸ್ಯೆ ಏನಿಲ್ಲ ಸಮಾಜಕ್ಕೆ, ಅದು ಭಯಗೊಳ್ಳಬೇಕಾದ ಸಂಗತಿ ಏನಲ್ಲ. ಅದು ಸಮಾಜ ಸಮೃದ್ಧಗೊಳ್ಳಬೇಕಾದ ಮತ್ತು ಹೆಚ್ಚು ಸಲೀಸಾಗಿ ಕುಟುಂಬವನ್ನು ಮತ್ತು ಸಮಾಜ ನಿರ್ವಹಣೆ ಮಾಡಲಿಕ್ಕೆ ಬಹಳ ಅಗತ್ಯವಾದಂಥ ಎರಡು ಬೆಳವಣಿಗೆಗಳು ನಾನು ಭಾವಿಸ್ತೇನೆ. ಹೆಚ್ಚೆಚ್ಚು ಸ್ತ್ರೀ ಎಜುಕೇಶನ್ ಇರುವಂತಹ ಸೊಸೈಟಿಗಳಲ್ಲಿ ಹೆಚ್ಚೆಚ್ಚು ಪ್ರಗತಿ ಆಗಿದೆ ಅನ್ನುವಂಥದ್ದು. ಅದು ಮತ್ತೊಂದು ವಿಚಾರ ಏನಂದ್ರೆ, ಈಗಾಗಲೇ ನೀವು ನೋಡಿರ್ಬೋದು ಅಂತರ್ಜಾಲದ ವ್ಯವಸ್ಥೆಗಳಲ್ಲಿ ಕಡಿವಾಣ ಹಾಕಬೇಕು ಅಂತದ್ದು, ಅಶ್ಲೀಲ ಚಿತ್ರಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂಥ ಬಹಳಷ್ಟು ಈಗ ನೋಡಿದ್ರೆ ಪ್ರಾಥಮಿಕ ಶಿಕ್ಷಣದಲ್ಲೇ ಕಂಪ್ಯೂಟರ್ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗ್ತಾ ಇದೆ. ಚಿಕ್ಕ ಎಳೆಯ ಪ್ರಾಯದಲ್ಲೇ ಬೇಡ ಅಂದರೂ ವೆಬ್ಸೈಟ್ಗಳಲ್ಲಿ ರಾರಾಜಿಸುತ್ತದೆ ಅಶ್ಲೀಲ ಚಿತ್ರಗಳು. ಇದರ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ, ಮತ್ತು ನಮ್ಮ ಈ ದೇಶದಲ್ಲಿ ಸಾಧ್ಯನಾ ಅನ್ನುವಂಥದ್ದು, ಅದು ಸಂಪೂರ್ಣವಾಗಿ ನಿಲ್ಲಿಸೋಕ್ಕೆ ಸಾಧ್ಯನಾ ಅನ್ನುವಂಥದ್ದು? ಸೊ ಇಲ್ಲಿ ನನಗೆ ಅನಿಸುವಂಥದ್ದು ಎರಡು ಮೂರು ಅಂಶಗಳಿದ್ದಾವೆ. ಒಂದು, ನಮ್ಮಲ್ಲಿ ಯಾವಾಗ ಜಾಲತಾಣಗಳು ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ
ಡೆವಲಪ್ ಆಗ್ತಾ ಬಂತು. ಇದರಿಂದ ಎರಡೂ ಅನುಕೂಲ ಆಯಿತು ನಮಗೆ, ಎರಡು ಮೂರು ಅನುಕೂಲಗಳಾಯಿತು. ಹೆಚ್ಚು ಮಾಹಿತಿಗಳು ನಮಗೆ ಲಭ್ಯ ಆಯಿತು. ಒಂದು ಕಾಲಕ್ಕೆ ನಮಗೆ ಈ ರೀತಿಯ ಒಂದು ಮಾಹಿತಿ ತಂತ್ರಜ್ಞಾನದ ಕೊರತೆ ಇದ್ದಾಗ, ಟೆಕ್ನಾಲಜಿಯ ಕೊರತೆ ಇದ್ದಾಗ ಮಾಹಿತಿಗಳು ಭಾಳ ಸೀಮಿತವಾಗಿದ್ದವು. ವ್ಯಕ್ತಿ ಹೇಳಬೇಕಾಗಿತ್ತು, ಒಂದು ಪತ್ರಿಕೆಯಲ್ಲಿ ಬಂದರೆ ಓದ್ತು. ಇವತ್ತು ಹಾಗಲ್ಲ, ಒಂದು ಕ್ರಾಂತಿ ಆಗಿಬಿಟ್ಟಿದೆ, ಅದರಲ್ಲಿ ಒಂದು ರೆವಲ್ಯೂಷನ್ ಅಂತ ಆಗಿಬಿಟ್ಟಿದೆ. ನಮಗೆ ಮಾಹಿತಿಗಳು ಬಹು ಕಡೆಯಿಂದ ಬರ್ತವೆ. ನಾವು ಇವತ್ತು ಒಂದು ಪಾಠ ಮಾಡಿದಂಥ ವಿಚಾರವನ್ನು ನಾವು ಪಾಠ ಪುಸ್ತಕದಲ್ಲಿ ಓದಬೇಕಾಗಿತ್ತು, ಆದರೆ ಇವತ್ತು ಇಂಟರ್ನೆಟ್ನ ಮೂಲಕ ನಾವು ಬೇರೆ ಬೇರೆ ಮಾಹಿತಿಯನ್ನು ನಾವು ಪಡಿತೀವಿ, ಅದರ ಚಿತ್ರವನ್ನು ಪಡಿತೀವಿ, ಮಾಹಿತಿಯನ್ನು ಪಡಿತೀವಿ. ಈ ಜಗತ್ತಿನ ಎಲ್ಲ ವಿಚಾರಗಳನ್ನು ನಾನು ಕಣ್ಮುಂದೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಹಾಗಲ್ಲ, ಹಿಂದೆ ಹಾಗೆ ಹೋಗಿ ನೋಡಲಿಕ್ಕೆ ಸಾಧ್ಯ ಇರಲಿಲ್ಲ, ಯಾರಾದರೂ ಹೇಳಿದರೆ ನಮ್ಗೆ ಸಿಗ್ತಿತ್ತು. ಆದರೆ ಇವತ್ತು ಹಾಗಲ್ಲ, ನಮ್ಮ ಎಲ್ಲ ಮಾಹಿತಿಗಳು ನಮ್ಮ ಕಣ್ಣ ಮುಂದೆ ಬರ್ತವೆ, ನಮ್ಮ ಕೈಗೆ ಸಿಗ್ತವೆ, ಓದ್ತೀವಿ. ಇದು ಮಾಹಿತಿ ತಂತ್ರಜ್ಞಾನದ ಲಾಭ. ಆದರೆ ಇದರಿಂದ ಏನಾಗ್ತಾ ಇದೆ ಅಂತಂದರೆ, ನೀವು ಹೇಳಿದ ಹಾಗೆ ಎಷ್ಟೋ ವೆಬ್ಸೈಟ್ಗಳು ಇವತ್ತು ಕೇಂದ್ರ ಸರ್ಕಾರ ಅಶ್ಲೀಲ ವೆಬ್ಸೈಟ್ಗಳಿಗೆ 3,500 ವೆಬ್ಸೈಟ್ಗಳಿಗೆ ನಿಷೇಧ ಹೇರಬೇಕು, ನಿಲ್ಲಿಸಬೇಕು ಅಂತ, ನಿಷೇಧ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಒಳ್ಳೆಯ ಒಂದು ಚರ್ಚೆ, ಎಲ್ಲ ಒಳ್ಳೆಯ ಮೆಚ್ಚುವಂಥ ಒಂದು ಚರ್ಚೆ ವಿಚಾರ. ಯಾಕೆ ಅಂತಂದರೆ ನಮ್ಮಲ್ಲಿ ಇವತ್ತು ಇಂಟರ್ನೆಟ್ಟು, ಮೊಬೈಲು, ಕಂಪ್ಯೂಟರ್ನ ವಿದ್ಯಾರ್ಥಿಗಳು ಹೆಚ್ಚೆಚ್ಚು ಬಳಸ್ತಾ ಇದ್ದಾರೆ. ಟೆಕ್ನಾಲಜಿ ಅಂದರೆ ವೇಗವಾಗಿ ಚಲಿಸುವುದಂತ ಅರ್ಥ, ಅತ್ಯಂತ ಶೀಘ್ರವಾಗಿ ಚಲಿಸುವುದು. ನೀವು ಒಂದು 20 ವರ್ಷಗಳ ಹಿಂದೆ ಮಾನವನ ಬೆಳವಣಿಗೆಯನ್ನು ಗಮನಿಸಿದರೆ, ನಾವೆಲ್ಲ ಹುಟ್ಟಿ ಬೆಳೆದಾಗ ನಾವು ನಿಧಾನಗತಿಯಲ್ಲಿ ಮಾಹಿತಿಯನ್ನು ಪಡೆಯುತ್ತೇವೆ. ಇವತ್ತು ಹಾಗಲ್ಲ, ವೇಗವಾದ ಮಾಹಿತಿಯನ್ನು ಪಡೆದಿವೆ. ಎಲ್ಲ ಕ್ಷೇತ್ರಗಳ ಬಗ್ಗೆ ವಿದ್ಯಾರ್ಥಿಗಳು ಮಾಹಿತಿಯನ್ನು ಪಡೆಯುತ್ತಾ ಇದ್ದಾರೆ. ಅದು ಕ್ರೀಡೆ ಇರ್ಬೋದು, ರಾಜಕೀಯ ಇರ್ಬೋದು, ಅಥವಾ ನೀ ಹೇಳುವಾಗ ಸೆಕ್ಷನ್ ವಿಚಾರಗಳಿರ್ಬೋದು, ಎಲ್ಲವನ್ನು ವಿದ್ಯಾರ್ಥಿಗಳು ಪಡೀತಾ ಇದ್ದಾರೆ. ಸೊ ಈ ಥರದ ಜಾಲತಾಣಗಳಿಂದ ವಿದ್ಯಾರ್ಥಿಗಳಿಗೆ ಎಷ್ಟು ಅನುಕೂಲ ಉಂಟು ಅಷ್ಟೇ ಅನಾನುಕೂಲ ಉಂಟು. ಸೊ ಇದನ್ನು ಬಳಸುವಂಥ ಕ್ರಮದಲ್ಲಿ ನಮ್ಮ ದೇಶದಲ್ಲಿ ಸ್ಪಷ್ಟವಾದಂಥ ಒಂದು ಚೌಕಟ್ಟಿಲ್ಲ. ಹಾಗಾಗಿ ಏನಾಗುತ್ತೆ, ಹದಿಹರೆಯದಲ್ಲಿ ಮತ್ತು ಬಾಲ್ಯಾವಸ್ಥೆಯಲ್ಲಿ ವಿದ್ಯಾರ್ಥಿಗಳು ಆ ಕಡೆಗೆ ಹೆಚ್ಚೆಚ್ಚು ಆಕರ್ಷಿತರಾಗುವಂಥ ಸಾಧ್ಯತೆ ಇದೆ. ಇದನ್ನು ನಾವು ಹೆಚ್ಚು ವಿದ್ಯಾರ್ಥಿಗಳ ಬಳಸುವಂಥ, ಮನೆಯಲ್ಲಿ ಬಳಸುವಂಥ ವಿಡಿಯೋಗಳನ್ನು ಮತ್ತು ಜಾಲತಾಣಗಳ ಮೇಲೆ ಒಂದು ಕಣ್ಣಿಡಬೇಕಾಗ್ತದೆ. ಒಂದು ಅಂಶವನ್ನು ನಾನು ತಿಳ್ಕೋಬೇಕು, ನಮ್ಮ ಮಕ್ಕಳು ಬದುಕುತ್ತಿರೋದು, ನಾವು ಬದುಕುವ ಈ ಜಗತ್ತಿನಲ್ಲಿ ಅವರೇನು ಪ್ರತ್ಯೇಕ ಜಗತ್ತಿನಲ್ಲಿ ಬದುಕ್ತಾ ಇಲ್ಲ, ನಾವೆಲ್ಲ ಒಟ್ಟಿಗೆ ಬದುಕ್ತಾ ಇದ್ದೇವೆ. ನಾವು ಹಿರಿಯರು ಬದುಕುತ್ತಿರುವಂಥ ಬದುಕಿನಲ್ಲೇ ವಿದ್ಯಾರ್ಥಿಗಳು ಬದುಕ್ತಾ ಇದ್ದಾರೆ. ನಾವು 21ನೇ ಶತಮಾನದಲ್ಲಿ ವ್ಯವಹರಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳು ನೀವು ಬೇರೆ ಇರಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ನಾವೇ ಬದುಕುವಂಥ ಜಾಲತಾಣದ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದಾರೆ. ಹಾಗಾದರೆ ಅವ್ರನ್ನ ತಡೀಬೇಕಾ ಎನ್ನುವ ಪ್ರಶ್ನೆ, ಅಥವಾ ನಿಯಂತ್ರಿಸೋದು ಹೇಗೆ ಎನ್ನುವಂಥ ಪ್ರಶ್ನೆ. ಸೊ ಈ ಪ್ರಶ್ನೆ ಏನು ಮಾಡ್ತಾರಂದ್ರೆ, ಕೆಲವು ಮನೆಗಳಲ್ಲಿ ಏನು ಮಾಡ್ತಾರೆ, ಬೇಕಾಬಿಟ್ಟು ಕೊಟ್ಬಿಡ್ತಾರೆ ವಿದ್ಯಾರ್ಥಿಯನ್ನು, ಅದನ್ನು ಬಳಸ್ತಾ ಇದ್ದಾರೆ, ಅವ್ರಿಗೆ ಸಪ್ರೇಟ್ ಕೋಣೆ ಕೊಡ್ತಾರೆ, ಅದರ ಬಗ್ಗೆ ಏನೂ ಸ್ಕ್ರೂಟಿನಿ ಮಾಡೋದಿಲ್ಲ. ಇನ್ನೊಂದು ಕಡೆಗೆ ಏನು ಮಾಡ್ತಾರೆ, ಪೇರೆಂಟ್ಸು ಅದನ್ನು ಕಡ್ಡಾಯವಾಗಿ ಕಿತ್ತೆ ಸೇತಾರೆ. ಈ ಎರಡೂ ತಪ್ಪು. ಯಾಕೆಂದರೆ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅದಮ್ಯವಾದ ಕುತೂಹಲ ಇರುತ್ತೆ. ಹದಿಹರೆಯದಲ್ಲಿ ಇರುವಷ್ಟು ಕುತೂಹಲ ನಮಗೆ ಬೇರೆ ಯಾವ ಸಮಯದಲ್ಲಿರುವುದಿಲ್ಲ. ಈ ಕುತೂಹಲವನ್ನು ತಣಿಸಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಅದನ್ನು ಕೊಡಬೇಕಾಗ್ತದೆ. ಈಗ ನಾನು ಒಬ್ಬ ಲೆಕ್ಚರ್ ಇದ್ದೆ, ನಮ್ಮ ಮಕ್ಕಳ ಕಾಲೇಜಲ್ಲಿ ಮಕ್ಕಳು ಮೊಬೈಲ್ ತರ್ತಾರೆ, ನೋಡ್ತಾ ಇರ್ತಾರೆ, ನಾನು ಕಿತ್ತು ಬಿಸಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇವತ್ತು ವಿದ್ಯಾರ್ಥಿಗಳಾಗಲಿ ನಾವು ಅಲ್ಲಿ ಮೊಬೈಲನ್ನು ಅವಲಂಬಿಸಿಕೊಂಡಿದ್ದೇವೆ. ಇವತ್ತು ಬೂತ್ ಫೋನ್ಗಳಿಲ್ಲ, ಮೊಬೈಲ್ ಅನಿವಾರ್ಯ ಅಂತ ಆಗಿದೆ. ವಿದ್ಯಾರ್ಥಿಗೆ ಮನೆಗೆ ಹೋಗುವಾಗ ಲೇಟ್ ಆದರೆ ಮಾಹಿತಿ ಕೊಡಲಿಕ್ಕಾದ್ರೂ ಬೇಕು, ಏನಾದರೂ ಅಪಾಯ ಆದರೆ ಹೇಳಲಿಕ್ಕೆ ಬೇಕು, ನೀನು ಮೊಬೈಲ್ ತರಬೇಡ ಅಂತ ಹೇಳಲಿಕ್ಕೆ ಆಗುದು. ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ, ನೀನು ತಾರಪ್ಪ ಆದರೆ ಸೈಲೆಂಟ್ ಆಗಿಡಬೇಕು, ಕ್ಲಾಸ್ ಅವರ್ಸಲ್ಲಿ ತೆಗೀಬಾರ್ದು. ನಿನಗೆ ಊಟಕ್ಕೆ ಬಿಟ್ಟಾಗ ಬೇಕಾದರೆ ಮನೆಗೆ ಮಾಹಿತಿ ಕೊಡು, ಇಲ್ಲಾದರೆ ಸಂಜೆ ಹೊತ್ತಲ್ಲಿ ನೀವು ಮಾಹಿತಿ ಕೊಡಬೇಕು ಕಾಲೇಜ್ ಬಿಟ್ಟಾಗ ಅಂತ ಹೇಳ್ತೀವಿ. ನೀವು ತರಬೇಡ ಬಳಸಬೇಡ ಅಂದರೆ ಅವ್ನು ಮತ್ತೆ ಏನು ಮಾಡಬೇಕು? ಈಗ ನಾಳೆ ದಾರಿಯಲ್ಲಿ ಹೋಗುವಾಗ ಏನಾದರೂ ಹೆಣ್ಣು ಮಗುವಿಗೆ ಏನಾದರೂ ಆಗುತ್ತೆ, ಮಾಹಿತಿ ಕೊಡಬೇಕಾಗ್ತದೆ. ಮಾಹಿತಿ ಕೊಡಬೇಕಾಗುತ್ತೆ, ಮಾಹಿತಿ ಕೊಡದೆ ಎಷ್ಟೊಂದ್ರಲ್ಲಿ ಮಕ್ಕಳು ಆತ್ಮಹತ್ಯೆಗೆ ಒಳಗಾದ್ದು, ಇದು ಏನು ಕೊಲೆಗೆ ಒಳಗಾದ್ದನ್ನು ಗಮನಿಸಿ, ಬಹಳಷ್ಟು ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಆಗದೆ. ಆದ್ರಿಂದ ನಾನು ಹೇಳ್ತಿರೋದು, ಮಕ್ಕಳನ್ನ ನಾವು ಇದರಲ್ಲಿ ಫೋರ್ಸ್ ಅನ್ನು ಮಾಡಲಿಕ್ಕೆ ಆಗುದಿಲ್ಲ. ಮತ್ತು ಸ್ಟಡೀಸ್ ಏನು ಹೇಳ್ತವೆ ಅಂತಂದ್ರೆ, ಈ ಮೊಬೈಲನ್ನು ಬಳಸುವ, ವಿಡಿಯೋ ಗೇಮ್ಗಳನ್ನು ಬಳಸುವ, ಟೆಲಿವಿಷನ್ ನೋಡುವ ವಿದ್ಯಾರ್ಥಿಗಳ ಕುರಿತಂತೆ ಆಗಿರುವ ಸ್ಟಡಿಗಳು ಹೇಳುವುದೇನಂತಂದರೆ, ಅದನ್ನು ವಿದ್ಯಾರ್ಥಿಗಳಿಗೆ ಕುತೂಹಲ ತಣಿಸುವ ರೀತಿಯಲ್ಲಿ ಕೊಡಬೇಕಾಗತ್ತೆ. ಆದರೆ ವಿದ್ಯಾರ್ಥಿಗಳಿಗೆ ಅದರ 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 ಯೂಸೇಜಿನ ಬಗ್ಗೆ ತಿಳುವಳಿಕೆ ಕೊಡಬೇಕಾಗ್ತದೆ, ಯಾವುದು ಮಾರಕ ಯಾವುದು ಪೂರಕ ಅಂತ ಹೇಳಬೇಕಾಗತ್ತೆ. ಮತ್ತು ವೆಬ್ಸೈಟ್ಗಳನ್ನು ಬಳಸಿಕೊಳ್ಳುವಾಗ ಪೇರೆಂಟ್ಸ್ ಅದರ ಮೇಲೆ ಗಮನ ಇಡಬೇಕು. ಏನು ಮಾಡ್ತಾರೆ ಅಂತಂದರೆ, ನಾನು ಅದಕ್ಕೆ ಹೇಳಿದ್ದು ಎರಡು ವರ್ಗಗಳು, ಶ್ರೀಮಂತ ವರ್ಗಗಳು ಎಲ್ಲವನ್ನು ಕೊಡ್ತಾರೆ, ಆದರೆ ಬಡ ವರ್ಗಗಳು, ಕಾರ್ಮಿಕ ವರ್ಗಗಳ ಮಕ್ಕಳು ನಮ್ಮ ಶಾಲೆ ಕಾಲೇಜಿಗೆ ಬರ್ತಾರೆ, ಅವ್ರಿಗೆ ಇವತ್ತು ಮೊಬೈಲ್ ಫ್ರೀಯಾಗಿ ಸಿಗ್ತಾ ಇದೆ, ಭಾಳ ಕಡಿಮೆ ಚೀಪಲ್ಲಿ ಸಿಗ್ತಾ ಇದೆ, ಅವರು ನೆಟ್ಟನ್ನು ಬಳಸ್ತಾರೆ. ಅಲ್ಲಿ ಏನಾಗ್ತದೆ ಅಂದರೆ, ಪೇರೆಂಟ್ಸ್ಗೆ ನೋಡುವಂಥ
ಟೈಮ್ ಇರೋದಿಲ್ಲ, ಇವರಿಗೆ ನೋಡುವ ಇನ್ನೊಂದು ಟೈಮ್ ಎಂಪ್ಲಾಯೀಸ್ ಗ್ರೂಪ್ನವ್ರಿಗೆ ಇರೋದಿಲ್ಲ. ಸೊ ಎರಡು ಕಡೆಯಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಅದನ್ನು ಸರಿಯಾಗಿ ನಿಯಂತ್ರಿಸುವ ವ್ಯವಸ್ಥೆಯಿಂದ ನಮ್ಮ ಪೇರೆಂಟ್ಸು, ನಮ್ಮ ಮನೆ ಕುಟುಂಬಗಳು ಎಲ್ಲ ಒಂದು ಕಡೆಗೆ ಎಡವ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಸರಿ, ನಿಮ್ಮ ಜೊತೆ ಮಾತು ಮುಂದುವರಿಸ್ತೇನೆ. ಎಸ್ ವೀಕ್ಷಕರೇ, ಬಹಳಷ್ಟು ವಿಚಾರಗಳನ್ನು ಮತ್ತಷ್ಟು ಹಂಚಿಕೊಡ್ಬೇಕು. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಮಾತಾಡ್ತಿದ್ವಿ, ಬಹಳಷ್ಟು ವಿಚಾರಗಳನ್ನು ವಾಸುದೇವ್ ಅವರು ಮಾತಾಡ್ತಿದ್ರು, ಪ್ರೊಫೆಸರ್ ವಾಸುದೇವ್ ಅವರು ಮಾತಾಡ್ತಿದ್ರು. ವಿದ್ಯಾರ್ಥಿಗಳು ಹೇಗೆ ಇರಬೇಕು ಮತ್ತೆ ಹೇಗೆ ಬದುಕಿದ್ರೆ ಚೆನ್ನ ಅನ್ನುವಂಥದ್ದು, ಸಂಘಟನೆಗಳು ಯಾವ ರೀತಿಯಲ್ಲಿ ನಿಯಂತ್ರಣ ಮಾಡ್ತಾ ಇದ್ದಾವೆ ವಿದ್ಯಾರ್ಥಿಗಳನ್ನು, ಇದರಿಂದ ಹೊರಕಿದ್ರೆ ಬಹಳಷ್ಟು ಉತ್ತಮ ಅನ್ನುವಂಥದ್ದು ಅವರ ಸಲಹೆ. ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋಣ. ಎಸ್, ಈಗಾಗಲೇ ನಾವು ಮಾತಾಡ್ತಿದ್ವಿ ಅಂತರ್ಜಾಲದ ಬಗ್ಗೆ. ಬಡವರ ವರ್ಗ ಒಂದು ಕಡೆಯಲ್ಲಿ ಯಾವ ರೀತಿಯಲ್ಲಿ ಕೆಲಸದ ಆತುರದಲ್ಲಿರುತ್ತೆ, ವಿದ್ಯಾರ್ಥಿಗಳನ್ನು ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ಶ್ರೀಮಂತರ ವರ್ಗ ಬಿಸ್ನೆಸ್ ಆ ಬದಿಯಲ್ಲಿರುತ್ತೆ, ವಿದ್ಯಾರ್ಥಿಗಳನ್ನು ನೋಡ್ಲಿಕ್ಕಾಗುತ್ತೆ. ಎಲ್ಲಿ ಗ್ಯಾಪ್ ಶುರುವಾಯಿತು ವಿದ್ಯಾರ್ಥಿಗಳಿಗೆ ಮತ್ತು ಪೇರೆಂಟ್ಗಳಿಗೆ, ಅಲ್ಲಿ ಅವರ ಸ್ವಾತಂತ್ರ್ಯ ಹೆಚ್ಚಾಯಿತು ಮತ್ತು ಅವರು ಬೇಕಾಬಿಟ್ಟು ಏನು ಮಾಡಿದರೂ ನಡೆಯುತ್ತೆ ಅನ್ನುವಂಥದ್ದು. ಇಲ್ಲಿ ಸಂಘಟನೆಗಳು ಇಂಥವರನ್ನು ಆಕರ್ಷಣೆ ಮಾಡ್ತಾ ಇವೆ, ಕರೆಕ್ಟ್, ದುರ್ಬಳಕೆ ಮಾಡ್ತಾ ಇವೆ, ಕರೆಕ್ಟ್. ಇದನ್ನು ಹೇಗೆ, ನಿಮ್ಗೀಗ ನಿಮ್ಮ ಜವಾಬ್ದಾರಿಯು ಹೆಚ್ಚಿದೆ ಅಂತ ಹೇಳ್ತಾರೆ ಪೋಷಕರು, ಕರೆಕ್ಟ್, ನಾವು ಎಲ್ಲವನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಉಪನ್ಯಾಸಕರು ಅಥವಾ ಶಾಲೆಯ ಅಧ್ಯಾಪಕರು ನೋಡಬೇಕು ಅಂತ ಹೇಳ್ತಾರೆ, ಕರೆಕ್ಟ್, ನಿಮ್ಮ ಮೇಲೆ ಜವಾಬ್ದಾರಿಯನ್ನು ಹೇಳ್ತಾರೆ. ಆದ್ರೆ ವಿದ್ಯಾರ್ಥಿಗಳನ್ನು ಇದರಿಂದ ಪಾರ್ ಮಾಡೋದು ಹೇಗೆ ಅನ್ನೋದು, ಇದರಲ್ಲಿ ನಾವು ಯಾವಾಗಲೂ ಪೇರೆಂಟ್ ಮೀಟಿಂಗ್ ಅಲ್ಲಿ ಹೇಳ್ತೀವಿ, ಇದು ಒಂದು ತ್ರಿಕೋನ ಬಂಧನ ಅಂತ. ಇಲ್ಲಿ ಸ್ಟೂಡೆಂಟ್ ಇರ್ತಾನೆ, ಪೇರೆಂಟ್ ಇರ್ತಾನೆ ಮತ್ತು ಟೀಚರ್ಸ್ ಇರ್ತಾರೆ. ಈಗ ಪೇರೆಂಟ್ಸ್ ಏನು ಮಾಡ್ತಾರೆ, ಪಾಪ ನಮ್ಮ ಪೇರೆಂಟ್ ಮೀಟಿಂಗ್ ಬಂದಾಗ ಸರ್ ಎಲ್ಲ ಕೊಟ್ಟಿದ್ದೇವೆ ವ್ಯವಸ್ಥೆ, ಅವರಿಗೆ ಮೊಬೈಲ್ ತೆಗೆಸಿಕೊಟ್ಟಿದ್ದೇವೆ, ಬಟ್ಟೆ ಕೊಟ್ಟಿದ್ದೇವೆ, ಎಲ್ಲ ಕೊಟ್ಟಿದ್ದೀವಿ, ಇನ್ನೇನು ಕೊರತೆ ಇದೆ ಅಂತ ಹೇಳ್ತಾರೆ ಅವರಿಗೆ. ಸೊ ನಾವು ಅದಕ್ಕೆ ಹೇಳ್ತೀವಿ, ಕೊರತೆ ಸಮಯದಮ್ಮ, ನೀವು ಸಮಯವನ್ನು ಕೊಡಿ ಮಕ್ಕಳಿಗೆ ಅಂತ. ನೀವು ದುಡ್ಡು ಮಾಡೋದು, ವ್ಯಾಪಾರ ಮಾಡೋದು ಎಲ್ಲ ಇದ್ದೇ ಇರುತ್ತೆ, ಅದೇ ವಿದ್ಯಾರ್ಥಿಗಳ ಜೊತೆ ಕೂತ್ಕೊಂಡು ವಿದ್ಯಾರ್ಥಿಯನ್ನು ಪ್ರೀತಿಯಿಂದ ಮಾತಾಡಿಸೋದು ಭಾಳ ಅಗತ್ಯ ಇದೆ. ಈಗ ನಾಳೆ ಅವರು ಸಂಪಾದನೆ ಮಾಡಿ ಯಾರಿಗೆ ಕೊಡಬೇಕು, ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಕೊಡಬೇಕು. ಮಕ್ಕಳು ಅವರ ಆಸ್ತಿ, ಮಕ್ಕಳು ಅವರ ಸಂಪತ್ತು. ಹೌದು, ಆ ಮಕ್ಕಳನ್ನು ಕಳ್ಕೊಂಡ್ರೆ, ಮಕ್ಕಳು ದಾರಿ ತಪ್ಪಿದ್ರೆ ನಾಳೆ ಯಾರಿಗಾಗಿ ದುಡಿಯಬೇಕು, ಇಡೀ ಭವಿಷ್ಯತ್ ಕತ್ತಲಾಗುತ್ತೆ ಇಡೀ ಕುಟುಂಬದ. ಅದಕ್ಕೆ ನಾವು ಹೇಳ್ತೀವಿ ಸಾಮಾನ್ಯವಾಗಿ ಪೇರೆಂಟ್ಸ್ ಎಲ್ಲರೂ, ಇದನ್ನು ಟೀಚರ್ಸ್ ಹೇಳ್ತಾರೆ, ನೀವು ವಿದ್ಯಾರ್ಥಿಗಳ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಮನೆಯಲ್ಲಿ. ನಾವು ನಮ್ಮ ಕಾಲೇಜಲ್ಲಿ ಆ ಜವಾಬ್ದಾರಿ ಮಾಡಿಯೇ ಮಾಡ್ತೀವಿ, ಮಾಡೋದಿಲ್ಲ ಅಂತಲ್ಲ. ಅವರ ಶೈಕ್ಷಣಿಕ ಬೆಳವಣಿಗೆ ಬಗ್ಗೆ, ಅವರ ಕ್ಯಾರೆಕ್ಟರ್ ಬಗ್ಗೆ, ಅವರ ಆಸಕ್ತಿ ಯಾರ ಕಡೆಗಿದೆ, ಅವ್ನ ಫ್ರೆಂಡ್ಸ್ ಯಾರಿದ್ದಾರೆ, ಅವ್ನ ಸರ್ಕಲ್ ಯಾವುದಿದೆ, ಇವೆಲ್ಲ ಗಮನಿಸ್ತೀವಿ. ಅದು ಹೆಚ್ಚು ಸಮಯ ಪೇರೆಂಟ್ಸ್ ಒದಗಿರ್ತಾರೆ ಮನೆಯಲ್ಲಿ, ಮತ್ತು ವಿದ್ಯಾರ್ಥಿಗಳು ಹೆಚ್ಚು ನಿಜವಾಗಿ ಫ್ರ್ಯಾಂಕ್ ಆಗಿ ಮನೆಯಲ್ಲಿ ಇರ್ತಾರೆ, ನಮ್ಮ ಜೊತೆಗೆ ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿರ್ತಾರೆ. ಸೊ ಹಾಗಾಗಿ ಪೇರೆಂಟ್ಸ್ ಅವ್ರ ಜೊತೆಗೆ ಹೆಚ್ಚು ಸಮಯ, ಈಗ ಉದಾಹರಣೆಗೆ ಯಾವುದೇ ವರ್ಗ ಇರಲಿ, ಈಗ ತಳವರ್ಗದವರು ಕೂಡ, ಕಾರ್ಮಿಕರು ಕೂಡ ತಮ್ಮ ಕೆಲಸ ನಂತರ ಹೆಚ್ಚು ಸಮಯವನ್ನು ಬೀದಿ ಬದಿಯಲ್ಲಿ ಕಳೀತಾರೆ, ಅಥವಾ ಯಾವುದೋ ಒಂದು ತನ್ನ ವೈಯಕ್ತಿಕ ಕೆಲಸದಲ್ಲಿ ಕಳೀತಾರೆ. ಅದಕ್ಕೆ ನಾವು ಏನು ಹೇಳ್ತೀವಿ ಅಂತಂದರೆ, ನೀನು ಬೇಗ ಮನೆಗೆ ಬಂದು ಸಂಜೆ ಹೊತ್ತಿಗೆ 6 ಗಂಟೆ ಒಳಗೆ ಮನೆಗೆ ಬರಬೇಕು, ವಿದ್ಯಾರ್ಥಿಗಳ ಜೊತೆ ಕೂತ್ಕೊಳ್ಬೇಕು, ಒಟ್ಟಿಗೆ ಊಟ ಮಾಡಬೇಕು, ಮಾತಾಡಿಸ್ಬೇಕು, ಮನೇಲಿ ಏನಾಯಿತು, ಕಾಲೇಜಲ್ಲಿ ಏನಾಯಿತು ಅಂತ ಕೇಳಬೇಕು, ಸ್ಕೂಲಲ್ಲಿ ಏನು ನಡೀತು ಅಂತ ಕೇಳಬೇಕು, ಮಗುವಿನ ಬಗ್ಗೆ ಪ್ರೀತಿ ತೋರಿಸ್ಬೇಕು. ಇವತ್ತು ಏನಾಗಿದೆ, ವಿದ್ಯಾರ್ಥಿಗಳಿಗೆ ಪೇರೆಂಟ್ಸಿನ ಪ್ರೀತಿ ಮತ್ತು ವಿಶ್ವಾಸ ಕಡಿಮೆ ಆಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಹೊರಗೆ ಅದನ್ನು ಹುಡುಕ್ತಾರೆ, ಎಲ್ಲಿ ಪ್ರೀತಿ ಸಿಗುತ್ತೆ, ಪ್ರೀತಿಯ ಮಾತುಗಳು ಸಿಗ್ತವೆ, ಯಾರು ವಿಶ್ವಾಸವನ್ನು ತೋರಿಸ್ತಾರೆ, ಆ ವಿಶ್ವಾಸ ಮತ್ತು ಪ್ರೀತಿ ಹುಸಿ ಇರ್ಬೋದು, ಅದು 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 ಸತ್ಯ ಇಲ್ಲದಿರ್ಬೋದು, ಆ ವಿದ್ಯಾರ್ಥಿಗಳು ಬೇಗ ನಂಬಿಡ್ತಾರೆ. ಮತ್ತು ಈಗ ನೀವು ಆಗ ಹೇಳಿದ ವೆಬ್ಸೈಟ್ ಬಗ್ಗೆ, ಸೊ ಏನಾಗುತ್ತೆ ಅಂತಂದರೆ, ಈ ಹದಿಹರೆಯದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಇರುವುದು ರೊಮ್ಯಾಂಟಿಕ್ ಭಾವನೆಗಳು, ರೊಮ್ಯಾಂಟಿಕ್ ಭಾವನೆಗಳು. ಯಾಕೆಂದರೆ ಹದಿಹರೆಯದಲ್ಲಿ ಅವರ ದೈಹಿಕ ಬೆಳವಣಿಗೆ ಆಗುತ್ತೆ, ಮಾನಸಿಕ ಬೆಳವಣಿಗೆ ಆಗುತ್ತೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಲಿಕ್ಕೆ ಹೆಚ್ಚು ಜಾಗೃತಿ ವಹಿಸುವ ಅವಶ್ಯಕತೆ. ಸೊ ಆವಾಗ ಅವರಿಗೆ ಸಿಗಬೇಕಾದ್ರು ಸಕಾರಾತ್ಮಕವಾದ ವಿಚಾರಗಳು ಮತ್ತು ಸಕಾರಾತ್ಮಕ ಮಾಹಿತಿಗಳು. ಇವತ್ತು ನೀವು ಸ್ಟಡಿ ಏನು ಹೇಳುತ್ತೆ ಅಂತಂದರೆ, ಯಾವಾಗ ವೆಬ್ಸೈಟಿನ ಬಳಕೆ ಮತ್ತು ವಿಡಿಯೋ ಗೇಮ್ಗಳ ಬಳಕೆ, ಟೆಲಿವಿಷನ್ ಮತ್ತು ವಿಡಿಯೋಗಳು, ಬೇರೆ ಬೇರೆ ವಿಡಿಯೋಗಳು ಇವತ್ತು ಏನು ವಿದ್ಯಾರ್ಥಿ ಸಮೂಹವನ್ನು ಆವರಿಸಿಕೊಂಡು ಬಿಟ್ಟಿದ್ದಾವೆ, ವಿದ್ಯಾರ್ಥಿ ಸಂಕುಲವನ್ನು ಆವರಿಸಿಕೊಂಡು ಬಿಟ್ಟಿದ್ದಾವೆ, ಆ ನಂತರ ಸ್ಟಡಿಯಲ್ಲಿ ತುಂಬ ಕೆಳ ಹಂತಕ್ಕೆ ಬಂದಿದ್ದಾವೆ, ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಭಾಳ ಕಡಿಮೆ ಆಗಿದೆ ಎನ್ನುವುದನ್ನು ಸ್ಟಡಿಗಳು ಹೇಳ್ತಾ ಇವೆ. ವಿದ್ಯಾರ್ಥಿಗಳ ಏನಾಗುತ್ತೆ, ವಿದ್ಯಾರ್ಥಿಯ ಮಾನಸಿಕ ಶಕ್ತಿ ಮತ್ತು ದೈಹಿಕ ಶ್ರಮ
ಅದಕ್ಕೆ ವಿನಿಯೋಗ ಆಗ್ತಾ ಇದೆ. ವಿದ್ಯಾರ್ಥಿ ಅದನ್ನ ನೋಡಿದ್ರೆ ಸುಸ್ತಾಗ್ಬಿಡ್ತಾನೆ, ಹಾಗಾಗಿ ಅವನು ಸ್ಟಡಿಗೆ ಅವನ ಗಮನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಪರ್ಸೆಂಟೇಜ್ ಡೌನ್ ಆಗಿದೆ, ಅವರ ಶೈಕ್ಷಣಿಕವಾದಂತ ಪರ್ಫಾರ್ಮೆನ್ಸ್ ಡೌನ್ ಆಗಿವೆ. ಇದನ್ನ ಇವತ್ತು ನಮ್ಮ ಸ್ಟಡಿ ಸೋರಿಸ್ತಾರೆ. ಮತ್ತು ಇತ್ತೀಚೆಗೆ ಯುವ ಸಮುದಾಯಗಳಾಗ್ತಿರುವಂತ ರೇಪ್ ಇರ್ಬೋದು, ಸೆಕ್ಷುವಲ್ ಕ್ಯಾಂಡಲ್ಗಳು ಇರ್ಬೋದು, ಇದಕ್ಕೆಲ್ಲ ಕಾರಣಗಳು ಈ ವೆಬ್ಸೈಟ್ ನಿಂದ ಬರುವಂತ ಡ್ರಗ್ಸ್ ನಂತ ಮಾದಕ ವ್ಯಸನಿಗಳಾಗುವಂತದ್ದು. ಇದರ ಬಗ್ಗೆ ಸಂಘಟನೆಗಳು ಯಾವತ್ತೂ ಅವರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಯುವಕರಿಗೆ ಅದರ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂತ ಕಾಲಿಕೆ ಫ್ಲೆಕ್ಸ್ ಇಟ್ಕೊಂಡು ಬ್ಯಾನರ್ ಇಟ್ಕೊಂಡು ಅದ್ರ ಎದುರಲ್ಲಿ ಭಾಷಣ ಮಾಡ್ತಾರೆ, ಮುಗೀತು, ಅಲ್ಲಿಗೆ ಮುಗೀತು, ಮತ್ತೆ ಅವರೇ ಬೇಕಾದ್ರೆ ಮಾಡಿದ್ರು ಚಿಂತಿಲ್ಲ. ಅಲ್ಲ, ಇದ್ರ ಬಗ್ಗೆ ಏನಾಗಿದೆ ಅಂತಂದ್ರೆ, ಇದು ಒಂದು ಬಹಳ ದೊಡ್ಡ ಮಟ್ಟದ ಒಂದು ಜಾಲ ಇದು. ನಿಜವಾದ ಇದು ಎಲ್ರಿಗೂ ಗೊತ್ತಿರುವಂಥದ್ದು. ಇದರ ಮೂಲ ಎಲ್ಲಿದೆ ಅಂತ ಹುಡುಕ್ತಾ ಹೋದರೆ ನಮಗೆ ದೊಡ್ಡ ಪ್ರತಿಷ್ಠಿತ ಜನರು ಸಿಗ್ತಾರೆ. ವಿದ್ಯಾರ್ಥಿ ಸಂಘಟನೆಗಳು ಅಲ್ಲಿ ಇಲ್ಲಿ ಕೆಲವು ಪ್ರಕರಣಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾರೆ. ನಮ್ಮ ಸಮಾಜದಲ್ಲಿ ಏನಾಗುತ್ತೆ ಅಂತಂದರೆ, ಏನಾಗುತ್ತೆ ಈ ಥರದ ದುಶ್ಚಟಗಳ ಮೂಲವನ್ನು ಹುಡುಕುವಂಥದ್ದು ಅಥವಾ ಈ ವೆಬ್ಸೈಟ್ಗಳ ಮೂಲವನ್ನು ಹುಡುಕುವಂಥದ್ದು. ಈಗ ಮೊನ್ನೆ ಸ್ಕಿಲ್ ಗೇಮ್ನ ಮೇಲೆ ದಾಳಿ ಮಾಡಿದರು, ಎಷ್ಟು ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿ ಹಾಳು ಮಾಡ್ಕೊಂಡು. ನಿಜವಾಗ್ಲೂ ಇವತ್ತು ಯೂತ್ಸ್ ಅದು ನಮ್ಮ ಸಮಾಜಕ್ಕೆ ಒಳ್ಳೇದಲ್ಲ, ಒಳ್ಳೇದಲ್ಲ, ಮಾರಕವಾಗಿರುವ ಸಂಗತಿ. ಯುವ ಜನತೆ ಯುವ ಶಕ್ತಿಯನ್ನು ಯುವ ಚೈತನ್ಯವನ್ನು ಹಾಳು ಮಾಡುವ, ಮತ್ತು ಅಲ್ಲಿ ಅವರು ಅದು ದಂಧೆಯಲ್ಲಿ ತೊಡಗಿಕೊಳ್ಳೋದು ಅರ್ಥ ಇದೆಯಾ? ಕುಟುಂಬವನ್ನು ನೋಡ್ಕೊಳ್ಬೇಕಾದ ಮಕ್ಕಳು ನಾಳೆ ತಂದೆ ಮುದುಕರಾದಾಗ ಆ ಇಡೀ ಜವಾಬ್ದಾರಿ ಹೊತ್ಕೊಳ್ಬೇಕಾದ ಹೊಣೆಗಾರಿಕೆ ಹೊತ್ಕೊಳ್ಬೇಕಾದ ಯೂತ್ಸ್ ಇದೆಯಲ್ಲ, ಅವರು ಆ ಕಡೆಗೆ ಹೋಗುದು ಅಂತಂದ್ರೆ ಒಂದು ಸಮಾಜ ಅನಾರೋಗ್ಯ ಕಡೆಗೆ ಹೋಗ್ತಾ ಇದೆ ಅಂತ ಲಕ್ಷಣ ಅರ್ಥ ಅಲ್ವಾ? ಈಗ ನಾವು ದಕ್ಷಿಣ ಕನ್ನಡ ಇಷ್ಟು ಡೆವಲಪ್ಮೆಂಟ್ ಮಾಡುವಂತ ಪ್ರಕ್ರಿಯೆಯನ್ನ ಕಾಣ್ತಾ ಇದೆ, ಅದು ಯೂತ್ಸ್ ಯಾವ ಕಡೆಗೆ ಹೋಗ್ತಾ ಇದ್ದಾರೆ ಅಲ್ವಾ? ಯೂತ್ಸು ನಮ್ಮ ಈ ಎಲ್ಲ ಬೆಳವಣಿಗೆಗಳಿಗೆ ಬೆನ್ನು ಹಾಕಿ ತಿರುಗಿ ಹೋಗುದಾದ್ರೆ ನಾವು ಮಾಡುವಂತ ಪ್ರಗತಿ, ಅದು ಪ್ರಗತಿಯ ವಿಗತಿಯ ಏನು ಪ್ರಶ್ನೆ ಬರುತ್ತೆ ಭವಿಷ್ಯತ್ನಲ್ಲಿ. ನಾವು ಯೂತ್ಸ್ ಅನ್ನು ಬೆಳೆಸಬೇಕು, ನಾವು ಯೂತ್ಸಿನ ಕಡೆ ಗಮನ ಕೊಡಬೇಕಾಗತ್ತೆ, ಯುವಕರ ಭವಿಷ್ಯತ್ತಿನ ಕಡೆ ಗಮನ ಕೊಡಬೇಕಾಗತ್ತೆ. ಸೊ ಅದರಿಂದ ಈ ಈ ಇವತ್ತಿನ 20 ವರ್ಷಗಳಲ್ಲಿ ನಮ್ಮಲ್ಲಿ ಆಗಿರುವಂಥ ಟೆಕ್ನಾಲಜಿ ಬದಲಾವಣೆ ಶೈಕ್ಷಣಿಕವಾಗಿ ತುಂಬ ಪೂರಕವಾಗಿದೆ. ಈಗ ನಾನು ಒಂದು ಅಂಶವನ್ನು ಇಲ್ಲಿ ಪ್ರಸ್ತಾಪ ಮಾಡೋದಾದರೆ, ಇವತ್ತು ಬೇರೆ ಬೇರೆ ರೀತಿಯ ಟೆಕ್ನಾಲಜಿಯಿಂದ ಮತ್ತು ತಂತ್ರಜ್ಞಾನದಿಂದ ವಿದ್ಯಾಭ್ಯಾಸನ ಹೇಳಿಕೊಡೋ ಪದ್ಧತಿಗಳು ಒಂದು ಕ್ಲಾಸ್ ರೂಮ್, ಇದು ಕ್ಲಾಸ್ ರೂಮಲ್ಲಿ ನಾವು ಬೇರೆ ಬೇರೆ ವಿಡಿಯೋಗಳನ್ನು ಬಳಸುವಂಥದ್ದು ಇರ್ಬೋದು ಅಥವಾ LCDಗಳನ್ನು ಬಳಸುವಂಥದ್ದು ಇರ್ಬೋದು, ಮತ್ತು ಟೀಚಿಂಗನ್ನು ಓದಲಿಕ್ಕೆ ಬೇಕಾಗಬೇಕು ಬೇರೆ ಬೇರೆ ಮೆಥಡಾಲಜಿ ಇರ್ಬೋದು, ಕಂಪ್ಯೂಟರ್ನ ಬಳಕೆ ಇರ್ಬೋದು, ಇದೆಲ್ಲ ಒಳ್ಳೆಯದನ್ನೇ ಮಾಡಿವೆ. ಒಂದು ಎಫೆಕ್ಟಿವ್ ಟೀಚಿಂಗನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಬೇರೆ ಬೇರೆ ಪರಿಕರಗಳ ಮೂಲಕ ಇವತ್ತು ಟೀಚಿಂಗನ್ನು ಮಾಡುವಂಥ ಡಿಸೇಬಲ್ಡ್ ಮಕ್ಕಳಿಗೆ ಅದು ಹೆಲ್ಪ್ ಆಗಿದೆ, ಮಾನಸಿಕ ಬುದ್ಧಿಮಾಂದ್ಯ ಮಕ್ಕಳಿಗೆ ಹೆಲ್ಪ್ ಆಗಿವೆ, ಮತ್ತು ಸ್ಲೋ ಲರ್ನರ್ ಸ್ಟೂಡೆಂಟ್ಸ್ ಇರ್ತಾರೆ ಭಾಳ ನಿಧಾನಗತಿ, ಅವರಿಗೂ ಹೆಲ್ಪ್ ಆಗಿದೆ, ಕಣ್ಣು ಕಾಣದ ಅಂಧರಿಗೆ ಹೆಲ್ಪ್ ಆಗಿದೆ. ಸೊ ಇದನ್ನು ಟೆಕ್ನಾಲಜಿಯ ಒಂದು ಪಾಸಿಟಿವ್ ಭಾಗ ಅಂತ ತಗೋಬೇಕು ನಾವು, ಅದು ನೆಗೆಟಿವ್ ಭಾಗ ಅಲ್ಲ. ಆದರೆ ನೆಗೆಟಿವ್ ಭಾಗ ಯಾವುದಂತಂದರೆ, ಈ ಥರದ ವಿದ್ಯಾರ್ಥಿಗಳನ್ನು ಋಣಾತ್ಮಕ ದಾರಿಯಾಗಿ ತೆಗೆದುಕೊಂಡು ಹೋಗುವಂಥ ಈ ಅಂಶಗಳ ಬಗ್ಗೆ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಮತ್ತು ಪೇರೆಂಟ್ಸು ಕುಟುಂಬ ಜಾಗೃತಿ ವಹಿಸ್ಕೊಳ್ಬೇಕಾಗತ್ತೆ. ಒಂದು ವಿದ್ಯಾರ್ಥಿ ಬೆಳೆ ವಿದ್ಯಾರ್ಥಿಗೆ ಮೊಬೈಲ್ ಗೇಮ್ ಬಗ್ಗೆ ತುಂಬ ಆಸಕ್ತಿ ಇರುತ್ತೆ, ತುಂಬ ಹೊತ್ತು ಅವರು ವಿಡಿಯೋ ನೋಡ್ತಾರೆ, ಟಿವಿ ನೋಡ್ತಾರೆ, ಈ ಆಸಕ್ತಿಯನ್ನು ನಾವು ತಡಿಲಿಕ್ಕಾಗಲ್ಲ. ಆದರೆ ಎಷ್ಟು ಟೈಮ್ ನೋಡಬೇಕು, ಯಾವ ಹೊತ್ತಲ್ಲಿ ನೋಡಬೇಕು, ಮತ್ತು ಹೇಗೆ ನಿಯಂತ್ರಿಸಬೇಕು, ಮತ್ತು ಶಿಕ್ಷಣದ ಓದು ಮತ್ತು ಬರಹದ ಕಡೆಗೆ ಹೋಮ್ವರ್ಕ್ ಕಡೆಗೆ ಎಷ್ಟು ಗಮನ ಕೊಡಬೇಕು ಅನ್ನೋದನ್ನು ಕೂಡ ಪೇರೆಂಟ್ಸ್ ಗಮನಿಸಬೇಕು. ಒಂದೇ ಕಡೆಗೆ ನೀವು ಬಿಟ್ಟುಬಿಟ್ರೆ ವಿದ್ಯಾರ್ಥಿ ನಾಳೆ ಸಂಪೂರ್ಣವಾಗಿ ಹಾಳು ಮಾಡಿಕೊಳ್ತಾನೆ ತನ್ನ ಪರೀಕ್ಷೆಯಲ್ಲಿ. ಸೊ ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಮತ್ತು ಇತ್ತೀಚೆಗೆ ಗಮನಿಸಿದ್ರೆ ನೀವು ಈ ಜಾಲತಾಣಗಳು ವಿಡಿಯೋಗಳಿಂದ ವಿದ್ಯಾರ್ಥಿಗಳ ಕ್ರೈಮ್ ಜಾಸ್ತಿ ಆದ ರಿಪೋರ್ಟ್, ಕ್ರೈಮ್ಗೆ ಹೆಚ್ಚು ಮಕ್ಕಳು ವಿದ್ಯಾರ್ಥಿಗಳು ಯೂತ್ಸ್ ಹೋಗ್ತಾ ಇರುವಂತದ್ದು, ಕ್ರೈಮ್ನ ಕಡೆಗೆ ದುಶ್ಚಟಗಳ ಕಡೆಗೆ ಹೋಗ್ತಾ ಇರುವಂತದ್ದನ್ನು ಬಹಳಷ್ಟು ರಿಪೋರ್ಟ್ಗಳು ಬಹಳಷ್ಟು. ಅಲ್ಲ, ಮತ್ತೆ ಈಗಾಗಲೇ ನಾವು ಹೇಳ್ತಂತೆ ಮಾದಕ ದ್ರವ್ಯಗಳಿಂದ ವಿದ್ಯಾರ್ಥಿಗಳನ್ನು ಆಕರ್ಷಿಸಿ ಸಂಘಟನೆಗಳಿಗೆ ತೊಡಗಿಸಿಕೊಂಡು ತಮಗಾಗಿ ಏನ್ ಬೇಕು ಅದನ್ನು ಅವರಿಂದ ಮಾಡುವಂತ ಪ್ರಕ್ರಿಯೆಗಳು ಕೆಲವು ಅಷ್ಟು ಸಮುದಾಯಗಳು ಮಾಡ್ತಾ ಇದೆ ಅಥವಾ ಕೆಲವು ಸಂಘಟನೆಗಳು ಮಾಡ್ತಾ ಇದೆ, ಎಲ್ಲರೂ ಅಂತ ಹೇಳಲಿಕ್ಕಾಗುದಿಲ್ಲ, ಕೆಲವೇ ಸಂಘಟನೆಗಳು ಮಾಡ್ತಾ ಇವೆ, ಇದು ಮಾರಕ ಆಗ್ತಾ ಇದೆ. ಕೆಲವು ಈಗ ಎಚ್ಚೆತ್ಕೊಂಡಿತ್ತ ಸರ್ಕಾರ ಅನ್ನುವಂಥದ್ದು ಬಹಳ ತುಂಬಾ ಡೀಪ್ ಆಗಿ ಅದರಿಂದ ಬಹಳಷ್ಟು ಜನರಿಗೆ ಪೆಟ್ಟು ಬಿದ್ದ ನಂತರ ಈಗ ಎಚ್ಚೆತ್ತುಕೊಂಡಿದೆ. ಇವತ್ತು ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಏನಾಗಿದೆ, ಯೂತ್ಸ್ಗೆ ಈಗ ನಮ್ಮಲ್ಲಿ ಏನಾಯಿತು, ಒಂದು ದೊಡ್ಡ ಮಟ್ಟದ ಕೃಷಿ ಇತ್ತು, ಕೃಷಿ ಹೋಯಿತು, ಪೇಟೆಯಲ್ಲಿ ಒಂದಷ್ಟು ಕೆಲಸಗಳು ಪ್ರೊಡ್ಯೂಸ್ ಆದವು. ಯೂತ್ಸು ಕೃಷಿ ಮಳೆ ಕಡಿಮೆ ಆಯಿತು, ಮತ್ತು ಯಾವಾಗ ಜಾಗತೀಕರಣದ ಒಂದು ಪ್ರಭಾವ ವ್ಯಾಪಾರೀಕರಣ ಪ್ರಭಾವ ಮಂಗಳೂರಲ್ಲಿ ಶುರುವಾಯಿತು, ಆವಾಗ ನಗರೀಕರಣದ ಬೃಹತ್ ಮಟ್ಟದಲ್ಲಿ ಬೆಳೆಯೋಕ್ಕೆ ಶುರುವಾಯಿತು, ಕೃಷಿ
ಕಲ್ಚರ್ ಮತ್ತು ಕೃಷಿ ಚಟುವಟಿಕೆಗಳು ಕಡಿಮೆ ಆದ ಯೂತ್ಸ್ ನಗರಕ್ಕೆ ಬರಲಿಕ್ಕೆ ತೊಡಗಿದರು. ನಗರಕ್ಕೆ ಬಂದವರಿಗೆ ಸರಿಯಾದಂಥ ಪ್ಲೇಸ್ಮೆಂಟ್ ಕೂಡ ಆಗಲಿಲ್ಲ, ನಿರುದ್ಯೋಗ ಅರೆ ಉದ್ಯೋಗಗಳು ಸೃಷ್ಟಿಯಾದವು. ಸೊ ಇಂಥ ಒಂದು ಕ್ರಿಯಾಶೀಲವಾದ ಆದರೆ ಕ್ರಿಯಾಶೀಲಕ್ಕೆ ತಕ್ಕ ಕೆಲಸ ಸಿಗದ ಸಂದರ್ಭದಲ್ಲಿ ಯೂತ್ಸ್ಗಳು ಬೇರೆ ಬೇರೆ ಸಂಘಟನೆಯಲ್ಲಿ ದಾಳವಾಗಿ ಬಳಕೆ ಅದನ್ನು ಗಮನಿಸ್ತೇವೆ. ಹಾಗಾಗಿ ಅದನ್ನು ಬೇರೆ ಬೇರೆ ಸಂಘಟನೆಗಳಲ್ಲಿ ಧಾರ್ಮಿಕ ವಿಚಾರಗಳಲ್ಲಿ ಅದನ್ನು ಒಂದು ಅಪೀಮಾಗಿ ತಲೆಗೆ ಹತ್ತಿಸಿಕೊಂಡು ವಿದ್ಯಾರ್ಥಿಗಳು ಬದುಕನ್ನು ಹಾಳು ಮಾಡಿಕೊಂಡೋದನ್ನು ಕಾಣ್ತೀವಿ. ಸೊ ಇದರಲ್ಲಿ ಈ ರೀತಿಯ ಸಂಘಟನೆಯಲ್ಲಿ ಭಾಗವಹಿಸುವುದು ಮತ್ತು ನಕಾರಾತ್ಮಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಮತ್ತು ವೆಬ್ಸೈಟ್ಗಳಲ್ಲಿ ಮತ್ತು ಈ ಥರದ ಗೇಮ್ಗಳಲ್ಲಿ ಭಾಗವಹಿಸ್ತಾ ಜೂಜಾಟಗಳಲ್ಲಿ ಭಾಗವಹಿಸ್ತಾ ಆಗೋದ್ರಿಂದ ಮೂರು ಇಫೆಕ್ಟ್ ಇದೆ ನನ್ನ ಪ್ರಕಾರ. ಒಂದು ವೈಯಕ್ತಿಕವಾದ ನಾಶ, ಎರಡನೇದು ಕೌಟುಂಬಿಕವಾದ ನಾಶ, ಒಂದು ಸಾಮಾಜಿಕವಾದ ಹಿನ್ನಡೆ. ಈ ವ್ಯಕ್ತಿತ್ವಕ್ಕೆ ಆಗುವ ನೈತಿಕ ಅಧಪತನ ಇದೆಯಲ್ಲ, ಇದನ್ನು ಅವನು ಮತ್ತೆ ಅವನು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅವನ ಪರ್ಸನಾಲಿಟಿಗೆ ತೊಂದರೆ ಆಗುತ್ತೆ ಮತ್ತು ಕುಟುಂಬದ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತದೆ. ನೀವು ಗಮನಿಸಿ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಇವತ್ತು ಬೇರೆ ಬೇರೆ ರಾಜಕೀಯ ಪ್ರೇರಿತವಾದ ಸಂಘಟನೆಗಳು ಭಾಗವಹಿಸಿ ಯೂತ್ಸ್ ಇವತ್ತು ಜೀವ ಕಳ್ಕೊಂಡಿದ್ದಾರೆ. ಅವರ ಫ್ಯಾಮಿಲಿಗಳಿಂದ ಇನ್ನು ಭವಿಷ್ಯತ್ತು ಬಾರಿದ್ದು ಕತ್ತಲೆಮಯ ಆಗುತ್ತೆ. ಆ ಅಪ್ಪ ಅಮ್ಮನ ದುಃಖವನ್ನು ಯಾರಾದರೂ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಕಳ್ಕೊಂಡಂಥ ಮಕ್ಕಳು ಹೋದರು, ಬಹಳಷ್ಟು ಮಕ್ಕಳು ಇವತ್ತು ಯೂತ್ಸ್ ಹೋದರು. ಆದರೆ ಯಾರಿಗೆ ಲಾಭ ಆಗಿದೆ ಅಂದರೆ ರಾಜಕೀಯ ಪಕ್ಷಗಳಿಗೆ ಮಾತ್ರ ಲಾಭ ಇದೆ, ಆ ಕುಟುಂಬಕ್ಕೂ ಲಾಭ ಇಲ್ಲ, ನಮ್ಮ ಸಮಾಜಕ್ಕೂ ಲಾಭ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಏನಾಗಿದೆ ನಮ್ಮಲ್ಲಿ, ಕೆಲವು ವರ್ಗಗಳು ಏನು ಮಾಡಿದರೆ ಏನಾಗುತ್ತೆ ಅನ್ನುವ ಒಂದು ಜಾಗೃತಿ ಇದ್ದಂಥ ಸಮುದಾಯಗಳಿದೆ. ಇನ್ನು ಬಹುಪಾಲು ಸಮುದಾಯಗಳಿಗೆ ಜಾಗೃತಿ ಇಲ್ಲ, ಅವರು ಮುಗ್ಧರು. ಪೊಲಿಟಿಕಲ್ ದೇ ಆರ್ ವೆರಿ ವೆರಿ ಇನೋಸೆಂಟ್. ಅವ್ರು ಬಹಳ ಇನೋಸೆಂಟ್ ಆಗಿ ಒಂದು ಆಂಗಲ್ ಅಲ್ಲಿ ನೋಡ್ತಾ ಇದ್ರೆ, ಕಾಂಗ್ರೆಸ್ ತನ್ನ ಅಧಿಕಾರವನ್ನು ಪಡೆಯೋದಕ್ಕೋಸ್ಕರ ಕೆಲವಷ್ಟು ಸಂಘಟನೆಗಳು ಇದ್ರೆ ನಂಗೆ ತೊಂದರೆ ಆಗತ್ತೆ, ಮುಂದಿನ ದಿನಗಳಲ್ಲಿ ಅಧಿಕಾರ ಹಿಡಿಬೇಕು, ಅದಕ್ಕೋಸ್ಕರ ಯೂತಿಗೆ ಇದೊಂದು ಸಂಘಟನೆ ಬೇಡ ಅಥವಾ ಸಂಘಟನೆಯಲ್ಲಿ ಅಂಕುಶವನ್ನು ಒಂದು ಪ್ರಯೋಗ ಮಾಡಬೇಕು ಅನ್ನುವಂಥದ್ದು ಮಾಡ್ತಾ ಇದೆ ಅನ್ನುವಂಥದ್ದು ಕೆಲವರ ಆರೋಪ ಇದೆ. ಅಲ್ಲ, ಕಾಂಗ್ರೆಸ್ ಅದನ್ನು ಮಾಡಿದ್ರು ತಪ್ಪು, ಬಿ ಜೆ ಪಿಯವರು ಮಾಡಿದ್ರು ತಪ್ಪು. ಅಂದರೆ ತಮ್ಮ ಈಗ ಏನಾಗುತ್ತೆ ನೋಡಿ, ಸಮಾಜ ಹಾಳಾಗೋದು ಈ ಥರ ದೃಷ್ಟಿಗಳಿಂದ. ನಿಜವಾಗ ಯಾಕೆ ಅಂತಂದರೆ, ಅಲ್ಲ ಈಗ ಪ್ರಚಾರ ಮಾಡುವಂಥದ್ದು ಅದೇ ರೀತಿಯಲ್ಲಿ, ಯಾಕಂದರೆ ಕಾಂಗ್ರೆಸ್ಗೆ ಮುಂದಿನ ದಿನಗಳ ಅಧಿಕಾರ ಬೇಕು, ಅದಕ್ಕೋಸ್ಕರ ಸಂಘಟನೆಗಳನ್ನು ಅಲ್ಲ ಆ ಥರ ಇಟ್ಟುಕೊಂಡು ಒಂದು ರಾಷ್ಟ್ರೀಯ ಪಕ್ಷ ಯೋಚನೆ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನೀವು ಅದನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಯಾಕೆ ಪ್ರಾಮಾಣಿಕವಾಗಿ ಮಾಡಬೇಕು ಅಂತಂದರೆ, ನಾವು ಒಂದು ಸಮಸ್ಯೆಯನ್ನು, ಯೂತ್ಸ್ ಹಾಳಾಗುತ್ತಿರುವ ಒಂದು ಸಮಸ್ಯೆಯನ್ನು ಅದನ್ನು ಹೆಚ್ಚು ನಿಷ್ಪಕ್ಷಪಾತವಾಗಿ ನೋಡಬೇಕು. ಒಂದು ಪಕ್ಷಪಾತ ನೋಡಬಾರ್ದು. ಹಾಗೆ ನೋಡಿದಾಗ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಇವತ್ತು ಹೇಗೆ ಕೋಮುವಾದ ಮತ್ತು ಮೂಲಭೂತವಾದ ಹೆಮ್ಮರವಾಗಿ ಬೆಳೆಯುತ್ತೆ ಇವತ್ತು, ಇದು ನಮ್ಗೆ ನಿಯಂತ್ರಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅದನ್ನು ನೀವು ಆಗಲೇ ಅದನ್ನು ಕಟ್ಟುನಿಟ್ಟಿನ ಕ್ರಮಕ್ಕೆ ಒಳಪಡಿಸಿ, ಯಾವುದೇ ರಾಗದ್ವೇಷ ಇಲ್ಲದೆ, ಯಾವುದೇ ಪಕ್ಷಪಾತವಿಲ್ಲದೆ ಅದನ್ನು ನೀವು ನಿಯಂತ್ರಿಸಿದ್ರೆ ಇವತ್ತು ಇಷ್ಟು ಬೆಳೀತಿರ್ಲಿಲ್ಲ. ಇವತ್ತು ಏನು ಸ್ಪ್ರೆಡ್ ಆಗ್ತಾ ಇದೆ. ಮತ್ತೊಂದು, ಎಸ್ ಎಂ ಕೃಷ್ಣ ಅವರು ಇರುವಾಗ 2002 ಯಾವುದೇ ಕಾಲೇಜುಗಳಲ್ಲಿ ಸಂಘಟನೆಗಳಲ್ಲಿ ಚುನಾವಣೆ ಅನ್ನುವಂಥದ್ದು ಬ್ಯಾನ್ ಮಾಡಿದ್ರು, ಅದು ಬೇಡ ಅನ್ನುವಂಥದ್ದು ನಿರ್ಧಾರ ಮಾಡಿದ್ರು. ಆದ ನಂತರ ಬರುತ್ತಾ ಇದೀಗ ಕಾಂಗ್ರೆಸ್ ಕೊನೆಯ ಹಂತದಲ್ಲಿದೆ, ಇನ್ನು 8 ಅನ್ನುವಂತಾಗ ಬ್ಯಾನ್ ಮಾಡಬೇಕು ಅಥವಾ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದೆ ಈಗ. ಹಾಗಾದ್ರೆ 60 ಆಳ್ವಿಕೆಯಲ್ಲಿ ಈ ಸಂಘಟನೆಗಳು ಹುಟ್ಟಿದ ದಿನಗಳು ಎಲ್ಲವೂ ಗೊತ್ತಿದೆ, ಇದೀಗ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ವಿಚಾರ ಹೇಗೆ ಬರ್ತಾ ಇದೆ ಅಂತ. ಅಲ್ಲ, ಇದನ್ನು ಕಾಂಗ್ರೆಸ್ ಇದನ್ನು ಹೀಗೆ ಮಾಡಿದ್ರು, ಅದು ಮುಂದಿನ ದಿನಗಳಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಈಗ ತಾನಿಗೆ ತೊಂದರೆ ಆಗುತ್ತೆ ಅಂತ ಹೇಳುವಾಗ ಅದನ್ನು ಮಾತ್ರ ನಿಷೇಧಿಸೋದಲ್ಲ, ನನಗೆ ಅದರಿಂದ ಲಾಭ ಆಗುವುದಿಲ್ಲ ಅನ್ನುವಾಗಲೂ ಕೂಡ ಅದಕ್ಕೆ ಬದ್ಧವಾಗಿರಬೇಕು ಅಂತ ನಾನು ಹೇಳಿ. ನಿಜವಾಗ್ಲೂ ನನಗೆ ಅದು ಲಾಭ, ನನಗೆ ಅದು ಲಾಭ ಬೇಡ. ನನಗೆ ಸಮಾಜದ ಸ್ವಾಸ್ಥ್ಯ ಬಹಳ ಮುಖ್ಯ, ಒಂದು ಸಮಾಜದ ಆರೋಗ್ಯ ಬಹಳ ಮುಖ್ಯ, ಒಂದು ವಿದ್ಯಾರ್ಥಿಗಳ ಭವಿಷ್ಯ ಬಹಳ ಮುಖ್ಯ ಎನ್ನುವ ಒಂದು 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 ಪ್ರಜಾಪ್ರಭುತ್ವ ದಾರ್ಶನಿಕ ನಿಲ್ಲುವ ಒಂದು ಪಕ್ಷಕ್ಕೆ ಬೇಕಾಗ್ತದೆ ಒಂದು ದೇಶವನ್ನು ಕಟ್ಟುವಾಗ. ಅದು ಇಲ್ಲ ಅಂತಾದರೆ ಒಂದು ತತ್ಕಾಲ ತನ್ನ ಲಾಭ ಮತ್ತು ನಷ್ಟವನ್ನು ಇಟ್ಟುಕೊಂಡು ಒಂದು ತೀರ್ಮಾನ ತೆಗೆದುಕೊಳ್ಳುವುದಿದೆಯಲ್ಲ, ಅದು ಸೂಕ್ತವಾದ್ದಲ್ಲ. ಮತ್ತು ಇತ್ತೀಚೆಗೆ ಹೆಚ್ಚು ವಿದ್ಯಾರ್ಥಿಗಳು ಬೇರೆ ಬೇರೆ ಸಂಘಟನೆಗಳಲ್ಲಿ ಭಾಗವಹಿಸಿ ದಾರಿ ತಪ್ಪುವಂಥದ್ದು ಮತ್ತು ತಮ್ಮ ರಾಜಕೀಯ ಕಾರಣಕ್ಕೆ ನಾಶ ಆಗ್ತಿರೋದನ್ನು ಗಮನಿಸ್ತಾ ಇದೆ. ನಾನು ಇದನ್ನು ಸಂಪೂರ್ಣವಾಗಿ ವಿರೋಧಿಸ್ತಾ ಇಲ್ಲ ಇವರ ಈ ನಿಲುವನ್ನು. ಆದರೆ ತನಗೆ ಲಾಭ ಆಗುತ್ತೆ ಮತ್ತು ನನಗೆ ನಷ್ಟ ಆಗುತ್ತೆ ಅನ್ನುವ ನೆಲೆಯಲ್ಲಿ ತೀರ್ಮಾನ ತೆಗೆದುಕೊಳ್ಬಾರ್ದು ಅನ್ನುವಂಥದ್ದು ನಾನು ಒಬ್ಬ ಟೀಚರಾಗಿ ಹೇಳ್ತಿರುವಂಥದ್ದು. ಅದಕ್ಕೆ ಒಂದು ಬದ್ಧವಾಗಿ ಒಂದು ಒಂದು ದೂರದೃಷ್ಟಿಯಿಂದ, ಒಂದು ಸಮಾಜದ ದೃಷ್ಟಿ, ಸಮಾಜದ ಸ್ವಾಸ್ಥ್ಯ ದೃಷ್ಟಿ, ನೀವು ಹೇಳಿದಾಗೆ ಸಮಾಜದ ಒಂದು ಭವಿಷ್ಯತ್ತಿನ ದೃಷ್ಟಿಯಿಂದ ತೀರ್ಮಾನ ತಗೊಳ್ಬೇಕು. ಭಾಗವಹಿಸಬಾರ್ದಂದ್ರೆ ಯಾರು ಭಾಗವಹಿಸಬಾರ್ದು ಮತ್ತು ಯಾವಾಗಲೂ ಭಾಗವಹಿಸಬಾರ್ದು? ಭಾಗವಹಿಸ್ಬೇಕಂದ್ರೆ ಹೇಗೆ ಭಾಗವಹಿಸಬೇಕು ಅಂತ ಅಲ್ವಾ. ಈಗ ಕಾಂಗ್ರೆಸ್ ಆ ಥರ ತೀರ್ಮಾನ ತೆಗೆದುಕೊಂಡಿದ್ರೆ ಕಾಂಗ್ರೆಸ್ ಅಂತ ಪಕ್ಷ ಏನು ಮಾಡ್ಬೋದು ಅಂತಂದ್ರೆ ನಾನು ಹೇಳ್ತಿರೋದು, ನೀವು ಭಾಗವಹಿಸೋದು ಬಿರು ಅಂತಲ್ಲ, ಹೇಗೆ ಭಾಗವಹಿಸ್ಬೇಕಂತ ಮಾರ್ಗದರ್ಶನ ಮಾಡಬೇಕು.
ಯಾವ ವಿಚಾರಗಳು ಭಾಗವಹಿಸಬೇಕು ಅಂತ ಮಾಡಬೇಕು. ಆ ಕಡೆಗೆ ವಿದ್ಯಾರ್ಥಿಗಳು ಸೆಳೆಯುವಂಥ ಕೆಲಸ ಕಾರ್ಯಗಳನ್ನು ಹಾಕಿ, ಅದು ತಪ್ಪು ಅಂತ ಆಗಿದರೆ, ಅವ್ರು ಹೋಗುವಂಥ ತಪ್ಪು ಅಂತ ಆಗಿದರೆ ಯಾವ್ದು ಹೋಗಬೇಕು, ಹೇಗೆ ಹೋಗ್ಬೇಕು ಅಂತ ಸರ್ಕಾರ ನಿರ್ದೇಶನ ಮಾಡಬೇಕು ಅಲ್ವಾ. ಈಗ ಸರ್ಕಾರಿ ಶಾಲೆಗಳಲ್ಲಿ ಮತ್ತೆ ಇವುಗಳಲ್ಲಿ ಒಂದು ಮೊಬೈಲ್ ಜಾಮರ್ ಹಾಕಬೇಕು ಅನ್ನುವಂಥದ್ದು ಆಲೋಚನೆಯನ್ನು ಮಾಡಿದ್ದಾರೆ. ಅದಕ್ಕೆ ಕೇಂದ್ರದಿಂದ ಅನುಷ್ಠಾನ ಮಾಡಬೇಕು, ಇದಕ್ಕೊಂದು ಪ್ಲಾನ್ ರೆಡಿ ಮಾಡಬೇಕು ಅನ್ನುವಂಥದ್ದು ಕೇಳಿಕೊಂಡು. ಎಸ್, ಇದರ ಬಗ್ಗೆ ನೀವು, ಇದು ಅಗತ್ಯತೆ ಇದೆಯಾ? ಅಲ್ಲ, ಈಗ ದೀಪಕ್ ಮಿಶ್ರಾ ಅವರ ನೇತೃತ್ವದ ತ್ರಿಸದಸ್ಯ ಕಮಿಟಿ ನ್ಯಾಯಾಧೀಶರು ಒಂದು ತೀರ್ಪು ಕೊಟ್ಟಿದ್ದಾರೆ. 3,500 ವೆಬ್ಸೈಟ್ಗಳು ಈ ಅಶ್ಲೀಲ ಮತ್ತು ಸೆಕ್ಸ್ ವಿಡಿಯೋಗಳನ್ನು ಪ್ರೊಡ್ಯೂಸ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಅದನ್ನು ಬ್ಯಾನ್ ಮಾಡಬೇಕು, ಮತ್ತು ಸ್ಕೂಲ್ಗಳಲ್ಲಿ ಹೋಗುವಂಥ ಬಸ್ಸುಗಳಲ್ಲಿ ಜಾಮರ್ಗಳನ್ನು ಹಾಕಬೇಕು ಅಂತ ಹೇಳಿದೆ. ಅದಕ್ಕೆ ಸಾಲಿಸಿಟರ್ ಜನರಲ್ ಪಿಂಕಿ ಆನಂದ್ ನಮ್ಮ ಕೇಂದ್ರ ಸರ್ಕಾರದ ಪರವಾಗಿ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಹೇಳಿದ್ದಾರೆ, ಈ ಜಾಮರ್ ಹಾಕುವಂಥದ್ದು ಬಸ್ಗಳಿಗೆ ಅಸಾಧ್ಯವಾಗಿದೆ, ಆದರೆ ಸೆಂಟ್ರಲ್ ಬೋರ್ಡ್ ಸ್ಕೂಲ್ಗಳಲ್ಲಿ ನಮಗೆ ಸಾಧ್ಯ ಆಗುತ್ತಾ, ಸೆಕೆಂಡ್ರಿ ಸ್ಕೂಲ್ಗಳಲ್ಲಿ ಆಗುತ್ತಾ ಅಂತ ನಾವು ಒಂದು ವರದಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಅದು ಸಾಧ್ಯನಾ ಅನ್ನುವಂಥದ್ದು ನಾವು ಯೋಚನೆ ಮಾಡಬೇಕು. ಯಾಕಂದರೆ ನಾವು ಅಷ್ಟೊಂದು ಮುಂದುವರಿದಂಥ ರೀತಿಯಲ್ಲಿ ನಮ್ಮ ಇದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗುತ್ತಾ ಎನ್ನುವ ವಿವೇಚನೆ ಕೂಡ ಮಾಡಬೇಕಾಗ್ತದೆ. ಅದು ನಾವು ಮುಂದಿನ ದಿನಗಳು ನೋಡಬೇಕಾಗ್ತದೆ, ಹೇಗೆ ಮಾಡ್ತಾರೆ ಅನ್ನುವಂಥದ್ದು. ಹೌದು ಸರಿ, ಕೊನೆಯದಾಗಿ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡ ವಿದ್ಯಾರ್ಥಿಗಳು ಹೇಗಿರಬೇಕು ಅಥವಾ ಹೇಗಿದ್ರೆ ಒಳ್ಳೆಯದು ಅನ್ನುವಂಥದ್ದು ತಮ್ಮ. ಸೊ ನಾನು ಕೊನೆಯದಾಗಿ ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ವಿದ್ಯಾರ್ಥಿಗಳು ಯಾರದೇ ಪ್ರಚೋದನೆಗೆ ಒಳಗಾಗಬಾರದು, ಸ್ವಂತವಾಗಿ ಯೋಚನೆ ಮಾಡಬೇಕು ಮತ್ತು ತನ್ನ ಬದುಕಿನ, ತನ್ನ ಕುಟುಂಬದ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕು. ನಮ್ಮ ಬದುಕು, ನಮ್ಮ ಕುಟುಂಬ ಹೇಗಿತ್ತು, ಅವ್ರು ಯಾರಾಗಿದ್ರು, ನಾನು ಹೇಗೆ ಮುಂದುವರಿಬೇಕು, ನಾನು ಹೇಗೆ ಹೋದರೆ ನನ್ನ ಬದುಕು ಸರಿಯಾಗುತ್ತೆ. ಒಂದು ಡೆಮೋಕ್ರಸಿ ಇದೆ ನಮ್ಮ ದೇಶದಲ್ಲಿ, ಆ ಡೆಮೋಕ್ರಸಿ ಇವತ್ತು ಎಲ್ರಿಗೂ ಸ್ವಲ್ಪ ಸ್ವಲ್ಪ ಅವಕಾಶಗಳನ್ನು ಕೊಟ್ಟಿದೆ. ನನಗೆ ಯಾವ ರೀತಿಯ ರಾಜಕೀಯ ನಡೆಯಲು ಹೋದರೆ ನಮ್ಮ ಕುಟುಂಬಕ್ಕೆ, ನಮ್ಮ ಸಮುದಾಯಕ್ಕೆ ಅವಕಾಶಗಳು ಬರುತ್ತೆ. ಏನದು ಡೆಮೋಕ್ರಸಿ ಅಂದರೆ, ಏನು ಪ್ರಜಾಪ್ರಭುತ್ವ ಅಂದರೆ, ಯಾವ ರಾಜಕೀಯ ಸಿದ್ಧಾಂತ, ಯಾವ ರೀತಿಯ ನಿಲುವುಗಳು ನಮಗೆ ಪೂರಕ ಮತ್ತು ಯಾವುದು ಮಾರಕ ಅನ್ನುವುದನ್ನು ಯೋಚನೆ ಮಾಡಿ. ಒಂದು ಎರಡನೇದು, ಈ ಥರದ ತಾಂತ್ರಿಕ ಪ್ರಗತಿಯಿಂದ, ತಾಂತ್ರಿಕ ಕ್ರಾಂತಿಯಿಂದ ಬಂದಂಥ ಸೌಲಭ್ಯಗಳನ್ನು ನೀವು ಶಿಕ್ಷಣಕ್ಕೆ ಬಳಸ್ಕೊಳ್ಳಿ, ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಬಳಸ್ಕೊಳ್ಳಿ, ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಬಳಸ್ಕೊಳ್ಳಿ, ಮಾಹಿತಿಯನ್ನು ಸರಿಯಾಗಿ ನೋಡಿ. ಈಗ ನೀವು ವೆಬ್ಸೈಟಲ್ಲಿ ನೋಡಿದ್ರೆ ಎಲ್ಲ ಮಾಹಿತಿ ಸಿಗ್ತದೆ ಅಲ್ವಾ. ಸೊ ಅದನ್ನು ನಿಮ್ಮ ಸ್ಟಡಿಗೆ ಬಳಸ್ಕೊಳ್ಳಿ. ಆದರೆ ಏನಾಗಿದೆ, ಒಂದು ತಿಳ್ಕೊಳ್ಬೇಕಾದ್ದು, ಇವತ್ತು ಯೂತ್ಸ್ಗೆ ಏನಾಗಿದೆ, ಇವತ್ತಿನ ಸ್ಟಡಿ ಮಾಡುವಂಥ ಯುವಕರಿಗೆ ಏನಾಗಿದೆ ಅಂದರೆ, ವೆಬ್ಸೈಟಲ್ಲಿ ಬಂದದ್ದು ಮಾತ್ರ ದೊಡ್ಡ ನಾಲೆಜ್ ಅಂತ ಆಗಿದೆ, ಅದಲ್ಲ. ನೀವು ಆಳವಾದ ಅಧ್ಯಯನಕ್ಕೆ ಹೋಗ್ಬೇಕು, ಪುಸ್ತಕಗಳನ್ನು ಹೆಚ್ಚು ಓದಬೇಕು. ಈಗ ನೀವು ಬರೀ ಧಾರಾವಾಹಿ ನೋಡೋದು, ವೆಬ್ಸೈಟ್ ನೋಡೋದಕ್ಕಿಂತ ಹೆಚ್ಚಾಗಿ ಹೆಚ್ಚು ಪುಸ್ತಕಗಳನ್ನು ಓದಬೇಕು. ಪುಸ್ತಕಗಳಿಂದ, ಸಂಶೋಧನೆಗಳಿಂದ ಆದಂಥ ಮಾಹಿತಿಗಳನ್ನು, ಜ್ಞಾನವನ್ನು ತೆಗೆದುಕೊಂಡಾಗ ನೀವು ಹೆಚ್ಚೆಚ್ಚು ಪ್ರಬುದ್ಧರಾಗ್ತೀರಿ, ಹೆಚ್ಚು ಸ್ವಂತ ಚಿಂತನೆಯನ್ನು ಬಳಸ್ಕೊಳ್ಳಿಕ್ಕೆ ನೀವು ಶಕ್ತಿ ಮತ್ತು ಸಾಮರ್ಥ್ಯ ಬರುತ್ತೆ. ನೀವು ನೀವಾಗಿ ಮಾತ್ರ ಅಲ್ಲ, ನೀವು ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುವಂಥ ಒಂದು ಹಂತಕ್ಕೆ ನೀವು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ದಾರಿಯನ್ನು ಹಿಡಿಬೇಕು ಅಂತ ಸ್ವಂತವಾಗಿ ಯೋಚನೆ ಮಾಡಬೇಕು, ಯಾವುದು ನನಗೆ ಪೂರಕ ಮತ್ತು ಯಾವುದು ನನಗೆ ಮಾರಕ. ನಾನು ಒಬ್ಬ ವ್ಯಕ್ತಿಯ ಒಂದು ಸಂಘಟನೆ ದಾಳ ಆಗ್ತಾ ಇದ್ದೀನಿಯೋ ಇಲ್ಲವೋ ಎನ್ನುವ ಸಂಶಯ, ಯಾವುದೇ ರೀತಿಯಲ್ಲಿ ಒಂದು ಇಮೋಷನಲ್ ಆಗಬಾರ್ದು ಯಾವುದೇ ವಿಚಾರದಲ್ಲಿ. ಸೊ ಇಮೋಷನಲ್ ಆದ ಕೂಡಲೇ ಏನಾಗುತ್ತೆ ಅಂದರೆ, ನಮ್ಮ ವಿಚಾರ ಸಾಯ್ತದೆ, ವಿಚಾರ ಸತ್ತರೆ ನಾನು ದಾರಿ ತಪ್ತೀನಿ. ಸೊ ಈ ಥರದ ಇಮೋಷನಾಲಿಟಿಯಿಂದ ಏನೂ ಆಗೋದಿಲ್ಲ, ಅದರಿಂದ ನಷ್ಟವೇ ಜಾಸ್ತಿ ಆಗ್ತಾ ಬರುತ್ತೆ. ಯಾವತ್ತಾದರೂ ಕೂಡ ದ್ವೇಷದಿಂದ ನಾವು ಸಾಧನೆ ಮಾಡೋದು ಉಂಟಾ? ಇಲ್ಲ. ಪ್ರೀತಿಯಿಂದ, ಸಮಾಧಾನದಿಂದ ಮತ್ತು ವಿಚಾರದಿಂದ ಏನಾದರೂ ಸಾಧನೆ ಮಾಡ್ಬೋದು. ಇದು ನಾನು ನಮ್ಮ ಯೂತ್ಸ್ಗೆ ಹೇಳಿಕೊಡುವಂಥದ್ದು. ಸರಿ, ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಬಂದು ಇವತ್ತು ಹಂಚಿಕೊಂಡ್ರಿ, ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ನಮಸ್ತೆ. ಎಸ್, ವೀಕ್ಷಕರೇ, ಇದಿಷ್ಟು ಈ ಹೊತ್ತಿನ ವಿಶೇಷ. ನಾಳೆ ಇದೇ ಸಮಯಕ್ಕೆ ಭೇಟಿಯಾಗ್ತೇನೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗೆ ನೋಡ್ತಾ ಇದ್ದೆ ಸ್ಪಂದನ.